ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು ಕರ್ತನಾಗಿರುವ ದೇವರು ತಮ್ಮ ಏಳು ಚಿನ್ನದ ದೀಪಸ್ತಂಭಗಳ ಕುರಿತ ರಹಸ್ಯವನ್ನು ಬರೆಯೆಂಬುದಾಗಿ ಯೋಹಾನನಿಗೆ ಕಟ್ಟಳೆ ಕೊಟ್ಟನು ಪ್ರಕಟಣೆಯ ಪುಸ್ತಕ ಒಂದನೇ ಅಧ್ಯಾಯದಲ್ಲಿ ಯೋಹಾನನು ಒಂದು ದರ್ಶನವನ್ನು ಕಂಡನು ಅದರಲ್ಲಿ ಏಳು ಚಿನ್ನದ ದೀಪಸ್ತಂಭಗಳು ಇಡಲ್ಪಟ್ಟಿದ್ದವು ಯೇಸು ಅದರ ಮಧ್ಯದಲ್ಲಿ ನಿಂತುಕೊಂಡಿದ್ದರು ಸುಮ್ಮನೆ ನಿಂತಿರಲಿಲ್ಲ ಆತನು ತಿರುಗಾಡುತ್ತಿದ್ದನು ಅವರ ಕೈಗಳಲ್ಲಿ ಅಲ್ಲಿ ಏಳು ನಕ್ಷತ್ರಗಳು ಕೊಡಲ್ಪಟ್ಟಿದ್ದವು ಆ ಏಳು ನಕ್ಷತ್ರಗಳನ್ನು ಅವರು ತನ್ನ ಕೈಗಳಲ್ಲಿ ಹಿಡಿದುಕೊಂಡವರಾಗಿದ್ದರು ಅವರು ಈ ದರ್ಶನವನ್ನು ನೋಡಿ ಆಶ್ಚರ್ಯಪಡುತ್ತಿರುವಾಗ ಕರ್ತನು ಅವರಿಗೆ ಆಜ್ಞೆ ಇಟ್ಟು ಹೇಳಿದರು ನೀನು ನೋಡುವಂತಹ ಈ ದೃಶ್ಯವನ್ನು ಅದರ ಒಂದು ರಹಸ್ಯವನ್ನು ನೀನು ಬರೆಯಬೇಕು ಎಂದರು ಬರೆಯಬೇಕು ಎಂದು ಹೇಳುವುದಾದರೆ ಅದು ದೀರ್ಘಕಾಲಕ್ಕೆ ಸಂಬಂಧವಾದುದೆಂಬುದಾಗಿ ಅರ್ಥ ಏಕೆಂದರೆ ಸಂಗಡ ದೇವರು ಮಾತಾಡಿದಾಗ ನಾನು ನಿನಗೆ ಕಟ್ಟಳೆ ಕೊಡುವುದನ್ನು ನೀನು ಬರೆ ಎಂಬುದಾಗಿ ಹೇಳಿದರು ಅದರ ನಂತರ ಪ್ರತಿಯೊಂದು ಪ್ರವಾದಿಗಳ ಬಳಿ ದೇವರು ಮಾತಾಡುವಾಗ ಬರೆ ಎಂದರು ಬರೆ ಅಂದರೆ ಪ್ರತ್ಯೇಕವಾದ ಒಬ್ಬರಿಗೆ ಮಾತ್ರ ಹೇಳಲ್ಪಡುವಂಥದ್ದಲ್ಲ ಅದು ಒಂದು ದೀರ್ಘಕಾಲಕ್ಕೆ ಅನೇಕರಿಗೆ ಹೇಳಲ್ಪಡುವುದಕ್ಕಾಗಿ ಒಂದು ಕಾರ್ಯವೆನ್ನುವುದಕ್ಕಾಗಿ ಅದನ್ನು ಬರೆ ಎಂದು ಹೇಳುತ್ತಾರೆ ಆಗ ಈ ಏಳು ಸಭೆಗಳ ಕುರಿತಾಗಿರುವ ರಹಸ್ಯವನ್ನು ಬರೆ ಏಳು ಚಿನ್ನದ ದೀಪಸ್ತಂಭಗಳ ಕುರಿತು ರಹಸ್ಯವನ್ನು ಬರೆ ಎಂದು ಅವರಿಗೆ ಆಜ್ಞೆ ಕೊಟ್ಟರು ಆಜ್ಞೆ ಕೊಟ್ಟದ್ದು ಮಾತ್ರವಲ್ಲದೆ ಏನನ್ನು ಬರೆಯಬೇಕೆಂದು ಕೂಡ ಆ ಏಳು ಚಿನ್ನದ ದೀಪಸ್ತಂಭಗಳು ಏನನ್ನು ಹೋಲುತ್ತದೆ ಎಂದು ನಕ್ಷತ್ರಗಳು ಏನನ್ನು ಹೋಲುತ್ತದೆ ಎಂದು ಕರ್ತನು ಅವರಿಗೆ ಪ್ರಕಟಿಸಿ ತೋರಿಸಿದರು ನನ್ನ ಕೈಗಳಲ್ಲಿರುವ ಏಳು ನಕ್ಷತ್ರಗಳು ಏಳು ಸಭೆಗಳ ದೂತರುಗಳು ಎಂದು ನೀನು ನೋಡುತ್ತಿರುವ ಏಳು ದೀಪಸ್ತಂಭಗಳು ಏಳು ಸಭೆಗಳು ಎಂದು ಹೇಳಿದರು ಇವೆಲ್ಲವನ್ನೂ ಮುಂಚೆಯೇ ನಿಮಗೆ ವಿವರಿಸಿದ್ದೇನೆ ಆ ಏಳು ಸಭೆಗಳು ಎನ್ನುವಂಥದ್ದು ಆ ದಿನಗಳಲ್ಲಿ ಕಾಣಲ್ಪಟ್ಟಂತಹ ಏಳು ಸಭೆಗಳ ಹೆಸರುಗಳು ಹೇಳಲ್ಪಡುತ್ತದೆ ಆದರೆ ಅದು ಆ ದಿನಗಳಲ್ಲಿ ಕಾಣಲ್ಪಟ್ಟಂತಹ ಏಳು ಸಭೆಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಅದು ಕಾಲಕಾಲಗಳನ್ನು ದಾಟಿ ಕಡೆಯ ಕಾಲದಲ್ಲಿ ಸಭೆಗಳು ಎತ್ತಲ್ಪಡುವಂತಹ ಕಾಲದವರೆಗೂ ಅದು ಸಭೆಗಳಿಗೆ ಸೀಮಿತವಾದದ್ದು ಏಕೆಂದರೆ ಒಂದೊಂದು ಸಭೆಗಳಿಗೂ ಕರ್ತನು ವಾಕ್ಯವನ್ನು ಎಂದು ಹೇಳಿದ ನಂತರ ಕೊನೆಯಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎನ್ನುವಂಥ ಒಂದು ವಾಕ್ಯವನ್ನು ಬರೆದಿಟ್ಟಿರುವರು ಅವರು ಬರೆಯಲು ಹೇಳಿದ್ದು ಒಂದು ಸಭೆಗೆ ಆದರೆ ಕೊನೆಯಲ್ಲಿ ನೋಡುವುದಾದರೆ ಸಭೆಗಳಿಗೆ ಎಂದು ಬರೆದಿರುವರು ಹಾಗಾದರೆ ಯಪೇಸ ಸಭೆಗೆ ಬರೆದಂಥ ಪತ್ರಿಕೆ ಯಪೇಸ ಸಭೆಗೆ ಮಾತ್ರ ಸೀಮಿತವಲ್ಲ ಅದು ಎಲ್ಲಾ ಸಭೆಗಳಿಗೂ ಸೀಮಿತವಾದದ್ದು ಸ್ಮೂರ್ನಾ ಸಭೆಗೆ ಕರ್ತನು ಹೇಳಿದ್ದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು ಅಂತ್ಯದಲ್ಲಿ ಅವರು ಬರೆದಿಟ್ಟಿರಬೇಕಾದರೆ ಸ್ಮೂರ್ನಾ ಸಭೆಗೆ ಸ್ಮೂರ್ಣ ಸಭೆಗೆ ಮಾತ್ರವಲ್ಲ ಎಲ್ಲಾ ಸಭೆಗಳಿಗೂ ಹೇಳಲ್ಪಟ್ಟಿದೆ ಯಪೇಸ ಸಭೆಗೂ ಸೀಮಿತವಾದದೆಂದು ಇಟ್ಟುಕೊಳ್ಳಿರಿ ಅದು ಎಲ್ಲಾ ಸಭೆಗಳಿಗೆ ಸೀಮಿತವಾದದ್ದು ಹಾಗಾದರೆ ಇದರ ಅಡಿಯಲ್ಲಿ ಕರ್ತನು ಪ್ರತಿಯೊಂದೊಂದು ಸಭೆಗಳಿಗೂ ಏನೇನೆಲ್ಲ ಆತನು ಕಂಡನೋ ಅವೆಲ್ಲವನ್ನೂ ಅವರು ಬರೆಯುವಂತೆ ಪತ್ರಿಕೆಯಂತೆ ಬರೆದಿಟ್ಟಿದ್ದಾರೆ ಅದರಲ್ಲಿ ಆಯಾ ಸಭೆಗಳಲ್ಲಿ ಕರ್ತನು ಯಾವ ಒಳಿತನ್ನು ನೋಡಿದರು ಏನೆಲ್ಲ ಕೊರತೆಗಳನ್ನು ಕಂಡನು ಆ ಸಭೆಗೆ ಯಾವ ಆಲೋಚನೆ ಆ ಸಭೆಗಳಿಗೆ ಏನು ವಾಗ್ದಾನ ಎನ್ನುವಂತ ನಾಲ್ಕು ಸಂದೇಶಗಳು ಅದರಲ್ಲಿದ್ದವು ಕರ್ತನು ಆ ಸಭೆಯನ್ನು ನೋಡುವಾಗ ಆ ಸಭೆಯಲ್ಲಿ ಒಳ್ಳೆಯ ಕಾರ್ಯಗಳು ಒಳಿತಿನ ಕಾರ್ಯಗಳು ಒಗಳು ಆಸ್ಪದವಿರುವ ವಿಷಯವಿರುವುದಾದರೆ ಅದನ್ನು ಕರ್ತನು ಪ್ರತ್ಯೇಕವಾಗಿ ಬರೆದಿಟ್ಟಿದ್ದಾರೆ ಅದು ಎಲ್ಲಾ ಸಭೆಗಳಲ್ಲೂ ಸಾಮಾನ್ಯವಾದದ್ದು ಈ ಸಭೆಯಲ್ಲಿ ಇದ್ದಂತಹ ಈ ಒಗಳುವಂತಹ ಗುಣ ಯಾವ ಸಭೆಯಲ್ಲಿ ಇದ್ದರೂ ಕೂಡ ಕರ್ತನದನ್ನು ಖಂಡಿತವಾಗಿ ಹೊಗಳುವನು ಕರ್ತನು ಯಾವುದನ್ನು ಹೊಗಳುತ್ತಾರೆ ಎಂಬುದಾಗಿ ನಾವು ಗ್ರಹಿಸಿಕೊಂಡರೆ ಕರ್ತನ ಮನಸ್ಸು ಏನನ್ನು ಬಯಸುತ್ತದೆ ಎನ್ನುವುದನ್ನು ಕೂಡ ನಾವು ಗ್ರಹಿಸಿಕೊಳ್ಳಲು ಸಾಧ್ಯ ಎರಡನೆಯ ಕಾರ್ಯ ಕರ್ತನು ಸಭೆಗಳಲ್ಲಿ ಯಾವ ಯಾವ ಕೊರತೆಗಳನ್ನು ಕಂಡರೋ ಅದನ್ನು ಬಿಟ್ಟು ಮಾಡಿ ತೋರಿಸುತ್ತಾರೆ ಒಂದೊಂದು ಸಭೆಯಲ್ಲಿಯೂ ಒಂದೊಂದು ವಿಧವಾದ ಕೊರತೆಗಳು ಒಳ್ಳೆಯದಿದ್ದರೆ ಹೊಗಳುವರು ತಪ್ಪುಗಳಿರುವುದಾದರೆ ಅದನ್ನು ನೇರವಾಗಿ ಹೇಳಿಬಿಡುವರು ಆದರೆ ಕರ್ತನು ಯಾವುದನ್ನೆಲ್ಲ ತಪ್ಪು ಎಂದು ಹೇಳುತ್ತಾರೆ ಕೆಲವರಿಗೆ ನೋಡಿರಿ ನಮ್ಮ ಮನಸ್ಸಿಗೆ ಕೆಲವೊಂದು ತಪ್ಪೆಂದು ಅನ್ನಿಸುವುದಿಲ್ಲ ಇನ್ನು ಕೆಲವರಿಗೆ ಪಕ್ಕದಲ್ಲಿರುವವರಿಗೆ ಅದು ತಪ್ಪೆಂದು ಅನ್ನಿಸುವುದಿಲ್ಲ ನಿಮಗೆ ಗೊತ್ತೋ ಗೊತ್ತಿಲ್ಲವೋ ಎನ್ನುವುದೋ ನಿಮ್ಮ ಸುತ್ತಲಿರುವವರಿಗೆ ಗೊತ್ತೋ ಗೊತ್ತಿಲ್ಲವೋ ಎನ್ನುವಂಥದ್ದೋ ಮುಖ್ಯವಲ್ಲ ಕರ್ತನು ಏನನ್ನು ತಪ್ಪೋ ಎಂದು ಹೇಳುತ್ತಾನೋ ಅದು ತಪ್ಪೆ ಕರ್ತನು ಯಾವುದನ್ನು ಕೊರತೆ ಎಂದು ಹೇಳುತ್ತಾರೋ ಅದೇ ಕೊರತೆ ಆದ್ದರಿಂದ ಕರ್ತನು ಯಾವುದನ್ನೆಲ್ಲ ತಪ್ಪು ಎಂದು ಹೇಳಿದರೋ ಅವುಗಳೆಲ್ಲವನ್ನು ನೋಡಿ ಸಭೆಗಳಲ್ಲಿ ಏನೆಲ್ಲ ಇರಬಾರದೋ ಸಭೆಯಲ್ಲಿ ಕರ್ತನು ಏನನ್ನೆಲ್ಲ ಇಷ್ಟಪಡುವುದಿಲ್ಲ ಎನ್ನುವುದನ್ನು ಕರ್ತನು ಅಲ್ಲಿ ಪತ್ರಿಕೆಯಾಗಿ ಬರೆದಿಟ್ಟಿದ್ದಾರೆ ಮೂರನೆಯ ಕಾರ್ಯ ಪ್ರತಿಯೊಂದು ಸಭೆಗೂ ಕರ್ತನು ಆಲೋಚನೆಯನ್ನು ಕೊಡುತ್ತಾರೆ ಒಂದು ಸಭೆ ತನ್ನ ಆದಿ ನೆಲೆಯನ್ನು ಕಾದುಕೊಳ್ಳಲು ಇನ್ನೊಂದು ಸಭೆ ಕರ್ತನಿಗೆ ಪ್ರಿಯರಾಗಿ ತಮ್ಮನ್ನು ರೂಪಿಸಿಕೊಳ್ಳಲು ಕರ್ತನ ಬರುವಿಕೆಯಲ್ಲಿ ಕಾಣಲ್ಪಡಲು ಆ ಸಭೆ ಯಾವ ರೀತಿ ಸಿದ್ಧವಾಗಬೇಕು ಆ ಸಭೆ ದೀರ್ಘಕಾಲ ನೆಲೆಯಾಗಿರುವುದಕ್ಕೂ ಕರ್ತನ ಕೈಗಳಲ್ಲಿ ಅದು ಯಾವಾಗಲೂ ನೆಲೆಯಾಗಿರುವುದಕ್ಕೂ ಅದು ಏನೇನು ಮಾಡಬೇಕು ಯಾವ ಯಾವ ಕೊರತೆಗಳೆಲ್ಲ ಇದೆ ಇವರು ಯಾವುದನ್ನೆಲ್ಲ ಕೂಡಿಸಬೇಕು ಯಾವುದನ್ನೆಲ್ಲ ಆತನಿಂದ ತೆಗೆದುಕೊಳ್ಳಬೇಕು ಯಾವುದೆಲ್ಲವನ್ನು ಕಡೆಗಾಣಿಸಬೇಕು ಎನ್ನುವುದನ್ನೆಲ್ಲ ಕರ್ತನು ತಪ್ಪುಗಳಾಗಿ ಅವರು ತೋರಿಸುತ್ತಾರೆ ಮೂರನೆಯ ಕಾರ್ಯ ಕರ್ತನು ಅವರಿಗೆ ಕೊಡುವಂತಹ ವಾಗ್ದಾನಗಳ ಕುರಿತು ಮಾತಾಡುತ್ತಾರೆ ನಾನು ನಿಮಗೆ ಏನೆಲ್ಲ ಕೊಡುತ್ತೇನೆ ಏನನ್ನೆಲ್ಲ ಇಟ್ಟಿದ್ದೇನೆ ಕರ್ತನು ನಾಲ್ಕನೆಯದಾಗಿ ಒಂದೊಂದು ಸಭೆಗೂ ತಾನು ಹೇಳಿದ ಆಲೋಚನೆಯನ್ನು ಸ್ವೀಕರಿಸಿಕೊಂಡು ತನ್ನನ್ನು ಅವರು ಮಾರ್ಪಡಿಸಿಕೊಂಡರೆ ಅವರಿಗೆ ಯಾವ ವಾಗ್ದಾನವೂ ಕೊಡಲ್ಪಡುವುದು ಪರಲೋಕಕ್ಕೆ ಈ ಸಭೆಗಳು ಹೋಗಬೇಕಾದರೆ ಈ ಏಳು ಸಭೆಗಳನ್ನು ಕರ್ತನು ತೆಗೆದುಕೊಳ್ಳುತ್ತಾರಲ್ಲ ಸಭೆಗಳನ್ನು ಕರ್ತನು ತನ್ನ ಕಡೆಯ ಕಾಲದಲ್ಲಿ ಆತನ ರಹಸ್ಯ ಬರುವಿಕೆಯಲ್ಲಿ ತನ್ನ ಮೊದಲಗಿತ್ತಿಯಾಗಿರುವ ಸಭೆಯನ್ನು ತೆಗೆದುಕೊಳ್ಳುವನು ಆ ರೀತಿ ಸಭೆಯನ್ನು ತೆಗೆದುಕೊಳ್ಳಬೇಕಾದರೆ ಯಾರ್ಯಾರಿಗೆ ಯಾವ ಯಾವ ವಾಗ್ದಾನಗಳು ಯಾವ ಯಾವ ವಿಧವಾದ ಒಳಿತುಗಳು ಪರಲೋಕದಿಂದ ಸಿಗುವುದೆಂದು ಇಲ್ಲಿಯೇ ಅವರಿಗೆ ಕರ್ತನು ಸ್ಪಷ್ಟವಾಗಿ ತೋರಿಸಿಬಿಡುತ್ತಾರೆ ಅವರವರಿಗೆ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿರುವ ಕಾರ್ಯವೆಲ್ಲವೂ ಪರಲೋಕದಲ್ಲಿ ಕೊಡಲ್ಪಡುವಂತಹ ಕಾರ್ಯಗಳು ಭೂಮಿಗೆ ಸಂಬಂಧಪಟ್ಟವುಗಳಲ್ಲ ಬಿಳಿ ವಸ್ತ್ರವಾಗಿರಲಿ ಅವರು ಧರಿಸಿಕೊಳ್ಳುವ ಜೀವವೆಂಬ ಜಯಮಾಲೆಯಾಗಿರಲಿ ಅವರು ಬಂದು ಸೇವಿಸುವಂತಹ ಜೀವವೃಕ್ಷದ ಹಣ್ಣಾಗಿರಲಿ ಎಲ್ಲವೂ ಪರಲೋಕದಲ್ಲೇ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ ಎನ್ನುವುದಾಗಿರಲಿ ಎಲ್ಲವೂ ಪರಲೋಕದಲ್ಲೇ ಈ ಭೂಮಿಯಲ್ಲಿ ಅಲ್ಲ ಇವೆಲ್ಲವನ್ನೂ ಅಲ್ಲಿ ಕರ್ತನು ಬಿಟ್ಟು ಮಾಡಿ ತೋರಿಸಿ ಸಭೆಗಳಿಗೆ ಹೇಳಿದ್ದಾರೆ ನಾವು ಈ ನಾಲ್ಕು ಕಾರ್ಯಗಳನ್ನೇ ನಾವು ಒಂದೊಂದಾಗಿ ವಿವರವಾಗಿ ಪ್ರತ್ಯೇಕವಾಗಿ ಓದುತ್ತಾ ಬರುತ್ತಿದ್ದೇವೆ ಸಭೆಗಳಲ್ಲಿ ಕರ್ತನು ಬಯಸುವಂಥ ಕಾರ್ಯವೇನು ಸಭೆಗಳಲ್ಲಿ ಕರ್ತನು ಬಯಸದಿರುವ ಕಾರ್ಯಗಳೇನು ಸಭೆಗಳಲ್ಲಿ ಕರ್ತನು ಕೊಡುವಂಥ ಆಲೋಚನೆಯೇನು ಸಭೆಗಳಿಗೆ ಕರ್ತನಿಟ್ಟಿರುವಂತಹ ವಾಗ್ದಾನಗಳು ಏನು ಎನ್ನುವಂಥದ್ದನ್ನೇ ನಾವು ನೋಡುತ್ತಿದ್ದೇವೆ ಇಂದು ಮೊದಲನೆಯ ಸಭೆಯಾಗಿ ಎಪೇಸ ಸಭೆಯ ಕುರಿತಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಅದನ್ನು ನೋಡಿದ್ದೇವೆ ಅದರಲ್ಲಿ ಎಪೇಸ ಸಭೆಯಲ್ಲಿ ಬಹಳ ಒಳ್ಳೆಯ ಕ್ರಿಯೆಗಳು ಅವರೊಳಗೆ ಇದ್ದದ್ದನ್ನು ಕರ್ತನು ಆಶ್ಚರ್ಯಪಟ್ಟು ಒಗಳುತ್ತಾರೆ ಅವರು ಪ್ರಯಾಸಪಟ್ಟರು ವಿಶ್ರಮಿಸದೆ ಸೇವೆಯನ್ನು ಮಾಡಿದರು ರೆಸ್ಟೇ ಇಲ್ಲದೆ ಸೇವೆ ಸೇವೆ ಎಂದು ಓಡಿದರು ಅವರ ಸುತ್ತಲೂ ಎಷ್ಟೊಂದು ಸಮಸ್ಯೆಗಳೆದುರಾದರೂ ತಾಳ್ಮೆಯಿಂದ ಅದನ್ನು ಸಹಿಸಿಕೊಂಡರು ಸಹಿಸಿಕೊಳ್ಳುವಂತ ಗುಣವುಳ್ಳವರಾಗಿದ್ದರು ಅದೇ ಸಮಯದಲ್ಲಿ ಸಭೆಯ ಮಧ್ಯದಲ್ಲಿ ದುಷ್ಟರು ಏಳುವುದಾದರೆ ಅದನ್ನು ಅವರು ಸಹಿಸಿಕೊಳ್ಳದೇ ಇರುವವರಾಗಿ ಇದ್ದರು ತಕ್ಷಣ ಯಾರಾದರೊಬ್ಬರು ಬಂದು ಹೊಸ ಉಪದೇಶವನ್ನು ಹೇಳಿ ಅಪೋಸ್ತಲರುಗಳು ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ತೋರಿಸಿಕೊಂಡು ಬರುವವರನ್ನು ಅವರನ್ನು ಶೋಧಿಸಿ ಟೆಸ್ಟ್ ಮಾಡಿ ಅವರು ನಿಜವಾಗಿಯೂ ಅಪೋಸ್ತಲರಾ ಎಂದು ಅವರು ಕಂಡುಹಿಡಿದು ಸುಳ್ಳರೆಂಬುದಾಗಿ ಅವರನ್ನು ಕಂಡುಕೊಂಡರೆ ಅವರನ್ನು ನಿರಾಕರಿಸುವುದನ್ನು ಸಹಜವಾಗಿ ಅವರಿಟ್ಟುಕೊಂಡಿದ್ದರು ಇವೆಲ್ಲ ಕರ್ತನಿಗೆ ಬಹಳ ಪ್ರಿಯವಾಗಿರುವ ಕಾರ್ಯ ಅವೆಲ್ಲವನ್ನು ಕರ್ತನು ಬಹಳ ಆಶ್ಚರ್ಯಪಟ್ಟು ಹೊಗಳಿದರು ಏಕೆಂದರೆ ಇದರ ಅಸ್ಥಿವಾರವು ಆದಿ ಅಪೋಸ್ತಲರುಗಳಿಂದಲೂ ಒಳ್ಳೆ ದೇವಮಾನವರಿಂದ ಕಟ್ಟಲ್ಪಟ್ಟದರಿಂದ ಆ ಒಂದು ಗುಣಾತಿಶಯಗಳ ಕಾರ್ಯದ ಪ್ರತಿಬಿಂಬವು ಸಭೆಯವರೆಲ್ಲರ ಬಳಿ ಅದು ಪ್ರತಿಬಿಂಬಿಸುತ್ತಲೇ ಇತ್ತು ಆ ದಿನಗಳಲ್ಲಿ ಕೊರತೆ ಕೂಡ ಇತ್ತು ಆದರೆ ಅವರಲ್ಲಿರುವಂಥ ಸಂಪೂರ್ಣತೆ ಇದು ಎರಡನೆಯ ಕಾರ್ಯವನ್ನು ನಾವು ನೋಡಿದೆವು ಅವರು ಬಂದು ವಿಶ್ರಮಿಸದೆ ಪ್ರಯಾಸ ಪಟ್ಟರು ಸೈರನೇ ಉಳ್ಳವರಾಗಿದ್ದರು ಅಷ್ಟು ಮಾತ್ರವಲ್ಲ ಮೂರನೇದಾಗಿ ಒಂದು ಕಾರ್ಯವನ್ನು ಮಾಡಿದರು ಪ್ರಕಟಣೆಗಳು ಎರಡನೆಯ ಅಧ್ಯಾಯ ಆರನೆಯ ವಾಕ್ಯ ಅಲ್ಲಿ ಅವರು ಹೇಳ್ತಾರೆ ನಾನು ವಿರೋಧಿಸುವ ನಿಕೋಲಾಯಿತರ ಕ್ರಿಯೆಗಳನ್ನು ನೀನು ಕೂಡ ವಿರೋಧಿಸುತ್ತೀಯ ಅದು ನಿನ್ನ ಬಳಿಯಲ್ಲಿ ಉಂಟು ಬಹಳ ಪ್ರಿಯವಾಗಿರುವಂಥ ಒಂದು ಕಾರ್ಯವನ್ನು ನೋಡಿರಿ ನೀವು ಕರ್ತನ ಪ್ರೀತಿಯನ್ನು ಸಂಪಾದಿಸಬೇಕಾದರೆ ಬಹಳ ಸಿಂಪಲ್ ಕರ್ತನು ಬಯಸುವುದನ್ನು ನೀವು ಬಯಸಿರಿ ಕರ್ತನು ವಿರೋಧಿಸುವುದನ್ನು ನೀವು ವಿರೋಧಿಸಿರಿ ಕರ್ತನಿಗೆ ಪ್ರಿಯವಾಗಿರುವುದು ನಿಮಗೆ ವಿರುದ್ಧವಾಗಿದ್ದರೂ ವಿರೋಧಿಸಿರಿ ಕರ್ತನು ಬಯಸುವುದು ನಿಮಗೆ ಇಷ್ಟವಿಲ್ಲದಿದ್ದರೂ ಅದನ್ನು ಬಯಸುವವರಾಗಿರಿ ಇದು ಒಂದು ಸರಳವಾದ ಫಾರ್ಮುಲಾ ಕರ್ತನಿಗೆ ಪ್ರಿಯವಾದದ್ದು ಯಾವುದೋ ಅದು ನಿಮಗೂ ಪ್ರಿಯವಾಗಿರಬೇಕು ಕರ್ತನು ವಿರೋಧಿಸುವುದು ಯಾವುದೋ ಅದನ್ನು ನೀವು ಕೂಡ ವಿರೋಧಿಸಬೇಕು ಒಬ್ಬ ವ್ಯಕ್ತಿ ಒಂದು ವೇಳೆ ಕರ್ತನಿಗೆ ಪ್ರಿಯವಾಗಿರಬಹುದು ನಿಮಗೆ ಇಷ್ಟವಿಲ್ಲದಿರಬಹುದು ಆದರೆ ನೀವು ನಿಮ್ಮ ಸ್ವಭಾವವನ್ನು ಕರ್ತನಿಗೆ ತಕ್ಕ ಹಾಗೆ ಬದಲಾಯಿಸಿಕೊಂಡು ಕರ್ತನು ಪ್ರೀತಿಸುವವನನ್ನು ನೀವು ಪ್ರೀತಿಸಬೇಕು ಕರ್ತನು ಅಸಹ್ಯಪಡುವವನು ಒಂದು ವೇಳೆ ಕರ್ತನ ದೃಷ್ಟಿಯಲ್ಲಿ ಅಸಹ್ಯವಾಗಿರುವನು ಅವನು ಕರ್ತನಿಗೆ ಪ್ರಿಯವಿಲ್ಲದ ಕಾರ್ಯವನ್ನು ಮಾಡುವನು ಆದರೆ ಅವನು ನಿಮಗೆ ಇಷ್ಟವಾಗುವನು ಅವರ ಸೇವೆ ನಿಮಗೆ ಇಷ್ಟವಾಗುವುದು ಅವರ ಕಾರ್ಯ ಇಷ್ಟವಾಗುವುದು ಅವರನ್ನು ಪ್ರೀತಿಸುವಿರಿ ನೀವು ಅದು ಕರ್ತನಿಗೆ ಅಸಹ್ಯ ಕರ್ತನು ಯಾವಾಗಲೂ ತಾನು ಇಷ್ಟಪಡುವುದನ್ನು ನೀವು ಇಷ್ಟಪಡಬೇಕು ತಾನು ಅಸಹ್ಯ ಪಡುವುದನ್ನು ನೀವು ಅಸಹ್ಯ ಪಡಬೇಕು ಹಾಗಂತ ಅವರು ಬಯಸುತ್ತಾರೆ ಅದುವೇ ಶಿಷ್ಯತ್ವ ಅದುವೇ ಶಿಷ್ಯತ್ವ ಒಂದು ವೇಳೆ ನೀವು ಪ್ರಶ್ನೆ ಕೇಳಬಹುದು ಏಕೆ ಆಗಾದರೆ ನಮಗೆ ಸ್ವಾತಂತ್ರ್ಯ ಇರಬಾರದಾ ನಾವಾಗಿ ಒಬ್ಬರನ್ನು ಬಯಸಬಾರದಾ ನಾವಾಗಿ ನಾವು ಈ ರೀತಿಯಾಗಿ ನಿರಾಕರಿಸಲು ನಮಗೆ ಸ್ವಾತಂತ್ರ್ಯವಿಲ್ಲವಾ ನಮಗೆ ಈ ರೀತಿಯ ರೈಟ್ಸ್ ಇಲ್ವಾ ಅಂತ ಕೇಳಬಹುದು ರೈಟ್ಸ್ ಇರಬಹುದು ನೀವು ಇಷ್ಟಪಡಬಹುದು ಆದರೆ ಕರ್ತನ ಪ್ರೀತಿಯನ್ನು ಬಯಸುವುದಾದರೆ ಶಿಷ್ಯತ್ವದ ಪ್ರಕಾರ ಆತನು ಬಯಸುವುದನ್ನು ನೀವು ಬಯಸಬೇಕು ಅವರು ಬಯಸದೇ ಇರುವುದು ನೀವು ಬಯಸಬಾರದು ಇದನ್ನೇ ರುತುಳು ಹೇಳುವಾಗ ನವೋಮಿಯ ಬಳಿ ಹೇಳುವಾಗ ನಿನ್ನ ದೇವರು ನನ್ನ ದೇವರು ನಿನ್ನ ಜನಗಳು ನನ್ನ ಜನಗಳು ಎಂದಳು ಅದರಿಂದಲೇ ಅವಳು ಮೊದಲಿಗಿತ್ತು ಎನ್ನುವಂಥ ಸ್ಥಾನವನ್ನು ಪಡೆದಳು ನೋಡಿರಿ ಆ ಓರ್ಕಳು ಹೇಳಿದಳು ಅಮ್ಮ ನೀವು ಹೇಳುವುದೆಲ್ಲವೂ ನಿಜವೇ ನಾನು ನನ್ನ ಊರಿಗೆ ಹೋಗುತ್ತೇನೆ ಎಂದು ತಿರುಗಿ ಹೋದಳು ಆದರೆ ರೂತಳು ನವೋಮಿ ಬಳಿ ಹೇಳಿದರು ನಿನ್ನ ಜನರು ನನ್ನ ಜನರು ನೀವು ಯಾರನ್ನು ನನ್ನ ಜನರು ಎಂದು ಹೇಳುತ್ತೀರೋ ಅವರೇ ನನ್ನ ಜನರು ನೀನು ಏನನ್ನು ಬಯಸುತ್ತೀಯೋ ಅದನ್ನೇ ಬಯಸುವೆನು ನೀನು ಅಸಹ್ಯ ಪಡುವುದನ್ನು ನಾನು ಪಡುವೆನು ಇದರೇ ಹೆಸರೇ ಶಿಷ್ಯತ್ವ ಕರ್ತನು ಅದನ್ನೇ ನಮ್ಮ ಬಳಿಯಲ್ಲಿ ಎದುರು ನೋಡುತ್ತಾನೆ ದೇವರು ಯಾರನ್ನು ಒತ್ತಾಯ ಮಾಡಲಿಲ್ಲ ಆದರೆ ಕರ್ತನು ಅದನ್ನು ಬಯಸುತ್ತಾನೆ ಅವರು ಹೇಳುತ್ತಾರೆ ನಿಕೋಲಾಯಿತರ ಒಂದು ಸಿದ್ಧಾಂತಗಳು ಕರ್ತನಿಗೆ ಅಸ್ವಯ್ಯವಾದದ್ದು ಅವನು ಹೊಸದಾಗಿ ಒಂದು ಕಾರ್ಯವನ್ನು ತರುತ್ತಾನೆ ಹೊಸದಾಗಿ ಒಂದು ಕಾರ್ಯವನ್ನು ಮಾತಾಡ್ತಾನೆ ಅದನ್ನು ಕರ್ತನು ಅಸ್ಸಯ್ಯ ಪಡುತ್ತಾನೆ ಅದೇ ಅಸಹ್ಯವು ಅವರು ಯಾವುದನ್ನು ಬಯಸಲಿಲ್ಲವೋ ಅದು ಎಪೇಸ ಸಭೆಯಲ್ಲಿರುವವರಿಗೂ ಇಷ್ಟವಾಗಲಿಲ್ಲ ಅದರಿಂದ ಕರ್ತನು ಹೇಳುತ್ತಾನೆ ನನಗೆ ಇಷ್ಟವಿಲ್ಲದಿರುವುದು ನೀನು ಕೂಡ ಇಷ್ಟಪಡಲಿಲ್ಲವಾದ ಕಾರಣ ನೀನು ನನಗೆ ಬಹಳ ಪ್ರಿಯನು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಹಾಗಾದರೆ ಕರ್ತನು ಇದನ್ನೇ ಅಲ್ಲಿ ಮಾತಾಡುತ್ತಾರೆ ನಿಕೋಲಾಯಿತರ ಮಾರ್ಗವನ್ನು ನಾನು ವಿರೋಧಿಸುವ ನಿಕೋಲಾಯಿತರ ಸಿದ್ಧಾಂತಗಳನ್ನು ನೀನು ವಿರೋಧಿಸುತ್ತೀಯ ಅದು ನಿನ್ನ ಬಳಿ ಉಂಟು ಎಂದು ಅವರು ಬಹಳವ ಎದುರು ನೋಡುತ್ತಾ ಪ್ರಿಯದಿಂದ ಸಭೆಯವರನ್ನು ನೋಡಿ ಹೇಳುವುದನ್ನು ನಾವು ನೋಡುತ್ತೇವೆ ಈ ನಿಕೋಲಾಯಿತರ ಧರ್ಮದವರು ಮಾತ್ರವಲ್ಲ ಇವರು ಒಂದು ವ್ಯತ್ಯಾಸವಾಗಿರುವಂಥ ಅನುಭವವನ್ನು ಹೊಂದಿದವರು ವ್ಯತ್ಯಾಸವಾದ ಉಪದೇಶವನ್ನು ಹೊಂದಿದವರು ವ್ಯತ್ಯಾಸವಾದ ಸಂಪರ್ಕವನ್ನು ಹೊಂದಿದವರು ಇಷ್ಟು ಮಾತ್ರವಲ್ಲ ಈ ರೀತಿಯಾಗಿ ಸುಳ್ಳು ಉಪದೇಶವನ್ನು ಮಾಡುವವರು ವ್ಯತ್ಯಾಸವಾಗಿರುವ ಕಾರ್ಯವನ್ನು ಒಳಗೆ ಸೇರಿಸಲು ನೆನೆಸುವವರು ಇವರೆಲ್ಲರೂ ಕರ್ತನಿಗೆ ಅಸಹ್ಯವಾದವರು ಅದು ನಿಮಗೆ ಪಳಪಳನೆ ಎಂಬುದಾಗಿ ತೋರುವುದಾದರೂ ಒಳ್ಳೆಯ ರೀತಿಯಲ್ಲಿ ತೋರಿಬಂದರೂ ಅದು ದೇವರ ವಾಕ್ಯಕ್ಕೂ ಕರ್ತನ ವಾಕ್ಯಕ್ಕೂ ಅದು ತದ್ವಿರುದ್ಧವಾದದ್ದು ಎಂಬುದಾಗಿ ನೀವು ಒಂದು ವೇಳೆ ನೋಡುವುದಾದರೆ ಅದನ್ನು ನೀವು ನಿರಾಕರಿಸಬೇಕು ಕಂಡು ಕಾಣದಂತೆ ಹೋಗುವುದಲ್ಲ ನಿರಾಕರಿಸುವಂಥದ್ದು ಬೇರೆ ಒಂದು ವೇಳೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕಂಡು ಕಳೆದು ಹೋಗಬಹುದು ಅದಲ್ಲ ನಿರಾಕರಿಸಬೇಕು ಅದನ್ನು ಅದು ಬೇಡ ನಮಗೆ ಅದನ್ನು ಪರಿಪೂರ್ಣವಾಗಿ ನಮ್ಮಿಂದ ಬಿಟ್ಟು ಅದನ್ನು ನೀಗಿಸಿಬಿಡಬೇಕು ಅದಕ್ಕೆ ಸ್ವಲ್ಪ ಕೂಡ ನಾವು ಸ್ಥಳ ಮಾಡಿಕೊಡಬಾರದು ಇದನ್ನೇ ಕರ್ತನು ನಮ್ಮ ಬಳಿ ಅಸಹ್ಯ ಎಂಬುದಾಗಿ ಹೇಳುತ್ತಾರೆ ನೋಡುವಾಗಲೇ ಒಂದು ಅಸಹ್ಯ ಅದನ್ನು ಹೇಗಾದರೂ ಓಡಿಸಿ ಬಿಡಬೇಕು ನಮ್ಮ ಮಧ್ಯದಿಂದ ಎಂಬುದನ್ನು ನಾವು ನೋಡಬೇಕು ಇದೇ ರೀತಿಯಾಗಿ ಬಹಳವಾಗಿ ಸುಳ್ಳು ಉಪದೇಶಗಳು ಸುಳ್ಳು ಮಾತುಗಳು ಈ ದಿನಗಳಲ್ಲಿ ಹೊರಟು ಬರುವಂತದಾಗಿದೆ ನಾವು ಅದನ್ನು ವಿರೋಧಿಸುವುದಿಲ್ಲ ಕೆಲವು ಸಮಯ ಕಂಡುಕೊಳ್ಳದೆ ನಾವು ಅದನ್ನು ದಾಟಿ ಹೋಗುತ್ತೇವೆ ಕೆಲವು ಸಮಯ ಅದನ್ನು ನೋಡುವುದೇ ಇಲ್ಲ ನಮಗ್ಯಾತಕ್ಕಾಗಿ ಸಮಸ್ಯೆ ಎಂದು ನಾವು ನಮ್ಮ ಮಾರ್ಗದಲ್ಲಿ ಅದರಿಂದ ದೂರ ಹೋಗ್ತೀವಿ ಕೆಲವು ಸಮಯದಲ್ಲಿ ಅದು ವ್ಯತ್ಯಾಸವಾಗಿದೆಯಲ್ಲ ಎಂದು ಹಿಂಬಾಲಿಸಲು ಆರಂಭಿಸುತ್ತೇವೆ ಪರವಾಗಿಲ್ಲ ಅಲ್ಲಿ ನಾವು ಕೂಡ ಹೋಗಿ ಕುಳಿತುಕೊಳ್ಳೋಣ ಎಂದು ಹೇಳಿ ನಮ್ಮ ಸಮಯವನ್ನು ಕಳೆಯಲು ನಾವು ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ ಇದೆಲ್ಲ ಬಹಳ ತಪ್ಪು ಕರ್ತನು ನಿರಾಕರಿಸಿದರೆ ನೀವು ನಿರಾಕರಿಸಬೇಕು ಈಗೆಲ್ಲ ನೋಡಿರಿ ಬಹಳ ನವೀನ ಉಪದೇಶಗಳು ಕರ್ತನು ಅಸಹ್ಯಪಡುವಂಥ ಉಪದೇಶಗಳು ಬಹಳವಿದೆ ಸಮೀಪದಲ್ಲಿ ನಾನು ನೋಡಿ ಆಶ್ಚರ್ಯಪಟ್ಟ ಕಾರ್ಯವೆನೆಂದರೆ ಯೇಸುವಿನ ದೈವಿಕತ್ವವನ್ನು ಕಡೆಗಾಣಿಸಬೇಕೆನ್ನುವಂಥ ಒಂದು ಕೂಟ ಎದ್ದಿದ್ದಾರೆ ಯೇಸುವನ್ನು ಮನುಷ್ಯಕುಮಾರನೆಂದು ಯೇಸುವನ್ನು ಒಂದು ದೊಡ್ಡ ಒಂದು ಪ್ರಾಫೆಟ್ ಪ್ರವಾದಿ ಎಂಬುದಾಗಿ ಅದನ್ನು ನಿರೂಪಿಸಲು ಒಂದು ಕೂಟವೇ ಎದ್ದಿದ್ದಾರೆ ಏಸು ಒಬ್ಬ ಒಳ್ಳೆ ವ್ಯಕ್ತಿಯು ಆತನು ಒಬ್ಬ ಧರ್ಮದ ಕ್ರಾಂತಿಕಾರನು ಇಷ್ಟೇ ಏಸು ಒಬ್ಬ ದೇವರಲ್ಲ ಈ ರೀತಿ ಮಾತಾಡುವವರು ಕ್ರೈಸ್ತರಿಂದಲೇ ಅನೇಕರು ಎದ್ದಿದ್ದಾರೆ ಈಗ ಸಮೀಪವಾಗಿ ನೀವು ಬಹಳ ಗಮನವಾಗಿರಬೇಕು ಎಲ್ಲ ಉಪದೇಶವನ್ನು ಗಮನಿಸಿ ನೋಡಬೇಕು ಅವರ ಒಂದು ಮಾತುಗಳು ಅದು ಬೇಗ ವ್ಯಾಪಿಸುವಂತದಾಗಿರುವುದು ಎಂದು ಸತ್ಯವೇದುವೆ ಹೇಳುತ್ತದೆ ಯೇಸುವಿನ ಶಿಲುಬೆಯನ್ನು ಕಿಂಡಲ್ ಮಾಡುವುದು ರಕ್ತವನ್ನು ಕಿಂಡಲ್ ಮಾಡುವುದು ಅವರ ದೈವಿಕತ್ವವನ್ನು ಕಿಂಡಲ್ ಮಾಡುವುದು ಕಿಂಡಲ್ ಮಾಡಿ ಮಾತಾಡುವಂಥದ್ದು ಇವೆಲ್ಲವನ್ನು ನೋಡಿ ನೀವು ಅದನ್ನು ಅಸಹ್ಯಪಡಬೇಕು ನಿರಾಕರಿಸಬೇಕೆಂದು ಕರ್ತನ ಸತ್ಯವೇದ ಹೇಳುತ್ತದೆ ಒಬ್ಬನೇ ಆಗಿರುವ ಸತ್ಯದೇವರನ್ನು ಆತನು ಕಳುಹಿಸಿಕೊಟ್ಟ ಕುಮಾರನಾಗಿರುವ ಕ್ರಿಸ್ತನನ್ನು ವಿಶ್ವಾಸಿಸುವಂಥದ್ದೇ ಅರಿತುಕೊಳ್ಳುವಂಥದ್ದೇ ನಿತ್ಯ ಜೀವವು ಎಂಬುದಾಗಿ ಕರ್ತನ ಸತ್ಯವೇದವು ಹೇಳುತ್ತದೆ ಯೇಸು ಕ್ರಿಸ್ತನು ಸಾಧಾರಣ ಮನುಷ್ಯನಲ್ಲ ಆತನು ಮನುಷ್ಯನ ರೂಪದಲ್ಲಿರುವುದಾದರೂ ಮನುಷ್ಯನಲ್ಲ ಆತನೊಬ್ಬ ದೇವರು ಆತನು ನಮಗೋಸ್ಕರ ಪರಲೋಕದಲ್ಲಿ ನಮಗಾಗಿ ಮಾತಾಡುವವರು ಪಿತನ ಬಲಪಾರ್ಶ್ವದಲ್ಲಿ ಕುಳಿತಿರುವಾತನೆಂಬುದಾಗಿ ಕರ್ತನ ಸತ್ಯವೇದ ನಮಗೆ ಹೇಳುತ್ತದೆ ಇದೆಲ್ಲವನ್ನೂ ನಾವು ಅಂಗೀಕರಿಸುತ್ತೇವೆ ಹೊಸ ಹೊಸದಾಗಿ ನವೀನ ಉಪದೇಶಗಳು ಹಾದು ಬರುತ್ತಿವೆ ಅಂಗೀಕರಿಸುತ್ತೇವೆ ಎಲ್ಲವನ್ನು ನಾವು ನಂಬುತ್ತೇವೆ ಎಲ್ಲವನ್ನೂ ಹಿಂಬಾಲಿಸುತ್ತೇವೆ ಅದನ್ನು ಪರಿಶೋಧಿಸಿ ನೋಡುವುದಿಲ್ಲ ಯೋಚಿಸಿ ನೋಡುವುದಿಲ್ಲ ಕರ್ತನು ಹೇಳುತ್ತಾರೆ ಇವೆಲ್ಲವೂ ನನಗೆ ಅಸಹ್ಯವಾಗಿರುವುದು ಇವೆಲ್ಲವೂ ಬಹಳ ಮೃಗದ ಗುಣದಂತಿದೆ ನನಗೆ ಅದು ಅಸಹ್ಯವಾಗಿದೆ ಎಂದು ಗೊತ್ತಾದರೆ ನೀನು ಅದನ್ನು ಅಸಹ್ಯ ಪಡಬೇಕು ಎಂದು ಕರ್ತನು ಬಯಸುತ್ತಾನೆ ಈ ನಿಖುಲಾಯಿತರು ಎಂದರೆ ಯಾರು ಅದರ ಕುರಿತಾಗಿ ಒಂದೆರಡು ಮಾತುಗಳನ್ನು ನಾವು ನೋಡುವವರಾಗೋಣ ನಿಕೋಲಾಯ್ ಎನ್ನುವಂಥ ಪದವು ಅದು ಒಂದು ಗ್ರೀಕ್ ಪದವಾಗಿದೆ ಅದು ಗ್ರೀಕ್ ಭಾಷೆಯಲ್ಲಿ ನಿಕೋಲಾಯ್ ಎನ್ನುವುದು ನಿಕೋ ಎಂದು ಹೇಳುವಂಥ ಪದವು ಗ್ರೀಕ್ ಪದವು ಇಲ್ಲಿ ನಿಕೋ ಎನ್ನುವಂತಹ ಗ್ರೀಕ್ ಪದದಿಂದಲೂ ಲಾಯ್ಟ್ ಎಂಬುದಾಗಿ ಹೇಳುವ ಎಲ್ ಎ ಐಟಿ ಲಾಯ್ಟ್ ಎಂದು ಹೇಳುವಂಥ ಪದವು ಹಳೆಯ ಆಂಗ್ಲ ಪದವು ಎಂಬುದಾಗಿ ಎಣಿಸಲ್ಪಡುತ್ತದೆ ಇದರಲ್ಲಿ ಲಾಯ್ಟ್ ಎನ್ನುವಂಥ ಪದಕ್ಕೆ ಸಾಧಾರಣವಾಗಿರುವ ಜನಗಳು ಸಾಮಾನ್ಯ ಜನಗಳು ಎನ್ನುವುದಾಗಿ ಅರ್ಥ ನಿಕೋ ಎನ್ನುವಂಥ ಪದಕ್ಕೆ ಜನಗಳ ಮೇಲೆ ಆಳ್ವಿಕೆ ಮಾಡುವವರು ಎಂಬುದಾಗಿ ಅರ್ಥ ಈ ನಿಕೋಲಾಯಿತರು ಎಂಬುದಾಗಿ ಹೇಳುವುದಾದರೆ ಇನ್ನು ಕೆಲವರು ವೇದ ಪಂಡಿತರು ಹೇಳುವರು ಅಪೋಸ್ತಲರ ಕೃತ್ಯಗಳಲ್ಲಿ ಆರನೆಯ ಅಧ್ಯಾಯದಲ್ಲಿ ಅಲ್ಲಿ ಅನೇಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ಏರ್ಪಡಿಸಿ ಇಟ್ಟರು ಅದರಲ್ಲಿ ಒಬ್ಬನ ಹೆಸರು ನಿಕೋಲಾಯ್ ಆ ನಿಕೋಲಾಯನೇ ಈ ದಿನಗಳಲ್ಲಿ ಎದ್ದು ಹೊಸ ಉಪದೇಶವನ್ನು ತಂದು ಜನಗಳ ಮಧ್ಯದಲ್ಲಿ ಅದನ್ನು ಬಹಿರಂಗಪಡಿಸಿದನು ಅದನ್ನು ಜನಗಳ ಮಧ್ಯದಲ್ಲಿ ತಂದು ಪ್ರಸ್ತಾಪನೆ ಮಾಡಿದರು ಅದನ್ನೇ ನಿರಾಕರಿಸಲು ಹೇಳಿದರು ಎಂಬುದಾಗಿ ಹೇಳ್ತಾರೆ ಆದರೆ ನಿಕೋಲಾ ಎನ್ನುವಂಥ ಈ ಒಂದು ಪದಕ್ಕೆ ಜನಗಳ ಮೇಲೆ ಆಳ್ವಿಕೆ ಮಾಡುವವನು ಜನಗಳ ಮೇಲೆ ಅಧಿಕಾರ ಸಾಧಿಸುವವನು ಜನಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವನು ಎಂಬುದು ಅದರ ಅರ್ಥ ಈ ಉಪದೇಶ ಈ ಧರ್ಮದ ಸಿದ್ಧಾಂತ ಹೊರಗೆ ನೋಡುವುದಾದರೆ ಒಂದು ದೊಡ್ಡ ಕಾಣ್ಸಲ್ಲ ಹೊರಗೆ ಬಹಳ ಸಾಧಾರಣವಾಗಿರುವುದು ಆದರೆ ಕರ್ತನದರ ಕುರಿತಾಗಿ ಅಸಹ್ಯಪಡುತ್ತಾರೆ ಇವರು ಏನು ಮಾಡಿದರು ಎಂದು ನೋಡುವುದಾದರೆ ನೀವು ಹಳೆಯ ಒಡಂಬಡಿಕೆಯನ್ನು ಒಂದು ವೇಳೆ ನೋಡುವುದಾದರೆ ದೇವರನ್ನು ಕಂಡುಕೊಳ್ಳುವುದಕ್ಕೆ ಮನುಷ್ಯನು ಒಬ್ಬ ಮನುಷ್ಯನ ಮೂಲವೇ ಪ್ರಯತ್ನಿಸಬೇಕಾಗಿತ್ತು ದೇವರ ಬಳಿಯಲ್ಲಿ ಮನುಷ್ಯರು ಬರುವುದಕ್ಕೆ ಮಧ್ಯದಲ್ಲಿ ಯಾಜಕರು ಎನ್ನುವಂಥ ಒಂದು ಕೂಟವಿರುವರು ಈ ಯಾಜಕರುಗಳನ್ನು ದಾಟಿ ನೀವು ದೇವರ ಬಳಿ ಹೋಗಲು ಸಾಧ್ಯವಿಲ್ಲ ಇವರೇ ಜನಗಳ ಮೇಲೆ ಅಧಿಕಾರವನ್ನು ಸಾಧಿಸುವರು ಇವರು ಹೇಗೆ ಆರಾಧನೆ ಮಾಡಬೇಕು ಹೇಗೆ ಪ್ರಾರ್ಥಿಸಬೇಕು ಯಾಕಂದ್ರೆ ಆ ಕಾಲದಲ್ಲಿ ಯಾರೂ ದೇವರನ್ನು ನೆರವಾಗಿ ಪ್ರಾರ್ಥನೆ ಮಾಡಲಾಗ್ತಿರ್ಲಿಲ್ಲ ಒಬ್ಬ ಯಾಜುಕನೇ ಮಧ್ಯದಲ್ಲಿ ಬಂದು ನಿಂತು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅವರೇ ಅಲ್ಲಿ ಬಂದು ನಿಂತು ದೇವರ ಬಳಿ ಮಾತಾಡುವುದಕ್ಕೆ ಅವರೇ ಅನುಮತಿಯನ್ನು ಕೊಡಬೇಕು ಇವರಿಗಾಗಿ ಅವರೇ ಅಲ್ಲಿ ಬಂದು ನಿಂತು ಮಾತಾಡಬೇಕು ಆದ್ದರಿಂದ ಏನು ಮಾಡಿದರೆಂದರೆ ಆ ದಿನಗಳಲ್ಲಿ ಈ ಸಾಧಾರಣವಾಗಿರುವ ಸಾಮಾನ್ಯ ಜನಗಳಿದ್ದಾರೆ ನೋಡಿರಿ ಅವರೆಲ್ಲರ ಮೇಲೆಯೂ ಈ ಯಾಜಕರುಗಳು ಅಧಿಕಾರ ಚಲಾಯಿಸುತ್ತಿದ್ದರು ಅವರೇ ಆಜ್ಞೆ ಇಡುವರು ಇದು ಕರೆಕ್ಟು ಇದು ತಪ್ಪು ಇದನ್ನು ಹಾಗೆ ಮಾಡು ಹೀಗೆ ಮಾಡು ಎಂದು ಅವರನ್ನು ದಾಟಿ ನೀವು ಸ್ವಂತವಾಗಿ ಏನು ಮಾಡಲಾಗುತ್ತಿರಲಿಲ್ಲ ಅದು ಸಿವಿಲ್ ಕಾನೂನಾಗಿರುವುದಾದರೂ ಆತ್ಮಿಕ ಕಾನೂನಾಗಿರುವುದಾದರೂ ಸಭೆಯ ಕಾನೂನಾಗಿದ್ದರೂ ಒಂದು ಕುಟುಂಬದಲ್ಲಿ ಒಂದು ಕಾರ್ಯದಲ್ಲಿ ಒಂದು ಪ್ರಯತ್ನ ಮಾಡುವುದು ಒಂದು ತೀರ್ಮಾನ ಮಾಡಬೇಕಾದರೂ ಯಾಜಕನ ಮಧ್ಯೆ ಬಂದವನು ನಿಂತಿರುವವನಾಗಿರುವನು ಅವರ ಬಳಿಯೇ ಬಂದು ಕೇಳಬೇಕಾಗಿತ್ತು ಅವರು ತಕ್ಷಣ ಈ ರೀತಿಯೆಲ್ಲ ಮಾಡಬೇಕು ಏನು ಮಾಡಬೇಕೆಂಬುದಾಗಿ ಹೇಳಿ ಅದಕ್ಕೊಂದು ಕಾಣಿಕೆಯನ್ನು ತೆಗೆದುಕೊಳ್ಳುವರು ದೇವರ ಬಳಿ ನೇರವಾಗಿ ಯಾರು ಹೋಗಲಾಗುವುದಿಲ್ಲ ಆದರೆ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಸುರಿಸಿದಾಗ ಅದಕ್ಕಿಂತ ಮುನ್ನವಾಗಿ ನೀವು ದೇವಾಲಯಕ್ಕೆ ಒಂದು ವೇಳೆ ಹೋಗಲು ಬಯಸಿದರೆ ದೇವರಿಗೂ ನಿಮಗೂ ಮಧ್ಯದಲ್ಲಿ ಒಂದು ದೊಡ್ಡ ಪರದೆಯುಡಲ್ಪಟ್ಟದಾಗಿರುವುದು ಅದು ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ ಹೇಳಲ್ಪಡುವುದು ಆ ಪರದೆಯನ್ನು ದಾಟಿ ಸಾಮಾನ್ಯ ಜನರು ಯಾರು ಒಳಗೆ ಹೋಗಲು ಸಾಧ್ಯವಿರಲಿಲ್ಲ ದೇವರ ಬಳಿ ನೇರವಾಗಿ ಸಂಪರ್ಕ ಹೊಂದಲು ಸಾಧ್ಯವಾಗ್ತಿರಲಿಲ್ಲ ಆಗ ಯಾಜಕರು ಹೊರಗಡೆ ನಿಂತುಕೊಳ್ಳುವರು ನೀವು ನಿಮ್ಮ ಪ್ರಾದನ್ನು ಅಲ್ಲಿ ಹೇಳಬೇಕು ಅವರು ನಿಮಗೋಸ್ಕರವಾಗಿ ಎಲ್ಲವನ್ನು ತೆಗೆದುಕೊಂಡು ಪರದೆಯನ್ನು ದಾಟಿ ಒಳಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ಅದನ್ನಿಟ್ಟು ನಿಮಗೋಸ್ಕರವಾಗಿ ಪ್ರಾರ್ಥಿಸುವರು ಈ ಮಧ್ಯಾವರ್ತಿಗಳು ತಮ್ಮನ್ನು ಮನುಷ್ಯರ ಮೇಲೆ ಅಧಿಕಾರದ ಹತೋಟಿಯಲ್ಲಿ ಇಟ್ಟುಕೊಳ್ಳುವರು ಎಲ್ಲಾ ವಿಷಯಗಳಲ್ಲಿಯೂ ನಾವು ಹೇಳುವುದನ್ನೇ ಮಾಡಬೇಕು ಎಂದು ಹೇಳಿ ಅವರ ಮೇಲೆ ಆಳ್ವಿಕೆಯನ್ನು ಮಾಡುವರು ಯೇಸು ಶಿಲುಬೆಯಲ್ಲಿ ಜಡೆಯಲ್ಪಟ್ಟು ಅವರ ಶರೀರ ಕೂಡ ಕೆಳಗೆ ಇಳಿಸಲ್ಪಡಲಿಲ್ಲ ಆತನು ಮಹಾಶಬ್ದದಿಂದ ಕೂಗಿ ಅವರು ತಮ್ಮ ಪ್ರಾಣವನ್ನು ಬಿಟ್ಟಾಗ ಮೊದಲು ನಡೆದಂತಹ ಘಟನೆ ಏನೆಂದರೆ ದೇವಾಲಯದಲ್ಲಿದ್ದಂಥ ಪರದೆಯು ಮೇಲಿಂದ ಕೆಳಗಿನವರೆಗೂ ಎರಡಾಗಿ ಅರಿಯಲ್ಪಟ್ಟಿತು ಕಾರಣ ಏನು ಇನ್ನು ಮುಂದೆ ನಿನಗೂ ನನಗೂ ಮಧ್ಯದಲ್ಲಿ ಬೇರೆ ಯಾರು ಮಧ್ಯಸ್ಥಿಕೆ ವಹಿಸುವುದು ಬೇಕಾಗಿಲ್ಲ ತಂದೆಗೂ ನಿನಗೂ ಮಧ್ಯದಲ್ಲಿ ನಾನೇ ಮಧ್ಯಸ್ಥನು ಇನ್ನು ಮುಂದೆ ಮನುಷ್ಯರು ನೇರವಾಗಿ ಒಳಗೆ ಬರಬಹುದು ದೇವರ ಬಳಿ ಮಾತಾಡಬಹುದು ದೇವರ ಕಾರ್ಯವನ್ನು ತಿಳಿದುಕೊಳ್ಳಬಹುದು ಇನ್ಮುಂದೆ ಮಧ್ಯವರ್ತಿಗಳು ಬೇಡ ಎಂಬುದಾಗಿ ಹೇಳಿ ಯೇಸ್ಸು ಮಾಡಿದ ಮೊದಲ ಕಾರ್ಯವೇ ಅದುವರೆಗೂ ಒಬ್ಬನು ಪ್ರವೇಶ ಮಾಡಲಾಗದಂತಹ ಯಾಜಕರನ್ನು ಬಿಟ್ಟು ಬೇರೆ ಯಾರು ಒಳಗೆ ಹೋಗಲಾರದಂತಹ ಆ ಪ್ರಧಾನ ಸ್ಥಳದಲ್ಲಿದ್ದಂತಹ ಪರದೆಯನ್ನು ಹರಿದು ಹಾಕಿದರು ಆದರೆ ಈಗ ಈ ನಿಕೋಲಾಯಿತರು ಏನು ಮಾಡಲು ಬಯಸುತ್ತಾರೆಂದರೆ ಆ ಪರದೆಯನ್ನು ಪುನಃ ಹಾಕಲು ಬಯಸುತ್ತಾರೆ ಜನಗಳ ಮೇಲೆ ತಾವೇ ಅಧಿಕಾರವನ್ನು ಚಲಾಯಿಸಬೇಕೆಂದು ಬಯಸುತ್ತಾರೆ ಸಭೆಗಳ ಮಧ್ಯದಲ್ಲಿ ನಾವೆಲ್ಲರೂ ಯಾಜಕರು ನಾವೆಲ್ಲ ಸೇವಕರುಗಳು ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಯೋಚಿಸಿರಿ ಸೇವಕರುಗಳು ವಿಶ್ವಾಸಿಗಳು ಎನ್ನುವಂತಹ ಎರಡು ಪಂಗಡಗಳನ್ನು ತರುವಂಥದ್ದು ನಿಕೋಲಾಯಿತರ ಪ್ರಧಾನವಾದ ತಂತ್ರ ವಿಶ್ವಾಸಿಗಳು ಎನ್ನುವಂಥ ಒಂದು ಕೂಟವೇ ಇಲ್ಲ ಸತ್ಯವೇಧದಲ್ಲಿ ಅವರು ವಿಶ್ವಾಸಿಯಾಗಿರಲು ಅಲ್ಲ ಮೇಲಿಂದ ಕೆಳಗಿನವರೆಗೂ ಎಲ್ಲರನ್ನು ಕರ್ತನು ಶಿಷ್ಯರನ್ನಾಗೇ ಮಾಡಲು ಹೇಳಿದ್ದಾರೆ ನೀವು ಹೋಗಿ ವಿಶ್ವಾಸಿಯನ್ನಾಗಿ ಮಾಡಿ ಅಂತ ಕರ್ತನು ಹೇಳಿದ್ದಾನ ನೀವು ಹೊರಟು ಹೋಗಿ ಸಕಲ ಜನಗಳನ್ನು ನನಗೆ ಶಿಷ್ಯರನ್ನಾಗಿ ಮಾಡಿರಿ ಎಂದು ಹೇಳಿದ್ದಾರೆ ಎಲ್ಲರೂ ಶಿಷ್ಯರು ಅಷ್ಟೇ ಆದರೆ ಇವರು ಏನು ಮಾಡಿದರೆಂದರೆ ಎಲ್ಲರನ್ನು ಡಿವೈಡ್ ಮಾಡಿ ನಾವೆಲ್ಲ ಯಾಜಕರು ನಾವೆಲ್ಲ ಸೇವಕರು ನೀವೆಲ್ಲ ವಿಶ್ವಾಸಿಗಳು ನೀವೆಲ್ಲ ಏನು ಮಾಡಬಾರದು ನಮ್ಮನ್ನು ದಾಟಿ ಏನು ಮಾಡಬಾರದು ನಾವು ಏನು ಹೇಳುತ್ತೇವೋ ಆ ಕಟ್ಟುಪಾಟಿನಲ್ಲಿಯೇ ನೀವೆಲ್ಲರೂ ಇರಬೇಕು ನಮ್ಮನ್ನು ದಾಟಿ ನೀವಾಗಿ ನೀವು ದೇವರ ಬಳಿ ಹೋಗಲಾಗುವುದಿಲ್ಲ ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಳಲಾಗುವುದಿಲ್ಲ ದೇವರ ಕಾರ್ಯವನ್ನು ಕಲಿತುಕೊಳ್ಳಲಾಗುವುದೇ ಇಲ್ಲ ನಾವೇ ನಿಮಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸುತ್ತೇವೆ ಎಂದು ಅವರು ಅಲ್ಲಿ ತಮ್ಮನ್ನು ನಿರೂಪಿಸಲು ಪ್ರಯತ್ನವನ್ನು ಮಾಡಿದರು ಪ್ರಥಮ ಶತಮಾನದ ಸಭೆಯಲ್ಲಿ ಹಾಗೇ ಇಲ್ಲ ಅವರು ಎಲ್ಲರನ್ನು ಸಮಾನವಾಗಿಟ್ಟುಕೊಂಡಿದ್ದರು ಎಲ್ಲರೂ ಎಲ್ಲ ಕಾರ್ಯವನ್ನು ಮಾಡಿದರು ಅಪೋಸ್ಲರು ಕೂಡ ಕೆಳಗಿಳಿದು ಅಡುಗೆಯನ್ನು ಮಾಡಿದರು ಪಂಕ್ತಿಯನ್ನು ವಿಚಾರಿಸಿದರು ಆದರೆ ಈ ನಿಕೋಲಾಯಿತರು ಮಾತ್ರ ಈ ಹಳೆಯ ಒಡಂಬಡಿಕೆಯಲ್ಲಿ ಇರುವಂತಹ ಆ ಒಂದು ಮಾರ್ಗವನ್ನು ಆತ್ಮಿಕ ಸಭೆಯಲ್ಲಿ ನುಸುಳುವಂತೆ ಮಾಡಿದರು ನಾವೆಲ್ಲ ದೇವರ ಸೇವಕರುಗಳು ನಾವು ಮಾಡುವುದನ್ನೆಲ್ಲ ನೀವು ಮಾಡಲಾಗುವುದಿಲ್ಲ ನೀವೆಲ್ಲ ವಿಶ್ವಾಸಿಗಳು ನೀವೆಲ್ಲ ಕುಳಿತು ನಾವು ಹೇಳುವುದನ್ನೇ ಮಾಡಬೇಕು ಅದಕ್ಕಿಂತ ಮೇಲೆ ನೀವಾಗಿ ಹೋಗಿ ನೀವು ಪ್ರಾರ್ಥನೆ ಮಾಡಲಾಗುವುದಿಲ್ಲ ಆ ರೀತಿಯಾಗಿ ಹೊಸ ಹೊಸ ಕಾರ್ಯಗಳನ್ನು ತಂದು ಬೋಧಿಸಿದರು ಕರ್ತನ ಚಿತ್ತವನ್ನು ನಾವೇ ಕೇಳಿ ಹೇಳಬೇಕು ನೀವು ಕೇಳಲಾಗುವುದಿಲ್ಲ ಎಂದೆಲ್ಲ ಅವರಿಗೆ ಕಲಿಸಿ ಅವರನ್ನು ತಾವು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡವರಾಗಿ ಅಡಗಿಸಿ ಆಳ್ವಿಕೆ ಮಾಡಲು ಪ್ರಯತ್ನಿಸಿದರು ಈ ರೀತಿಯಾಗಿರುವಂತಹ ಒಂದು ಸ್ಥಾಪನೆ ಆ ದಿನಗಳಲ್ಲಿ ಕೂಡ ಅವರ ಉಪದೇಶವನ್ನು ಸೇರಿಸಲು ಪ್ರಯತ್ನಿಸಿದರು ನಾವೆಲ್ಲ ಸೇವಕರು ನಡೆಸುವವರು ನೀವೆಲ್ಲರೂ ನಾವು ತೋರಿಸುವಂಥ ಮಾರ್ಗದಲ್ಲಿ ನಡೆಯುವವರು ಎಂಬುದಾಗಿ ಹಾಗಂದ್ರೆ ಮಧ್ಯಸ್ಥಿಕೆ ವಹಿಸುವ ಸ್ಥಳದಲ್ಲಿ ಮನುಷ್ಯನಿಗೂ ದೇವರಿಗೂ ನಡುವೆಯಲ್ಲಿ ಮಧ್ಯಸ್ಥಿಕೆ ಮಾಡುವ ಸ್ಥಳದಲ್ಲಿ ಯೇಸುಕ್ರಿಸ್ತನಿದ್ದಾನೆ ಅವರು ಹೇಳಿದರು ನನ್ನ ಮುಖಾಂತರವಲ್ಲದೆ ಒಬ್ಬನು ದೇವರ ಬಳಿ ಬರಲಾಗುವುದಿಲ್ಲ ನಾನೇ ಮಾರ್ಗ ಮಾರ್ಗ ಸತ್ಯ ಜೀವ ಒಂದು ಕಾಲದಲ್ಲಿ ಮನುಷ್ಯರು ನಿಮಗೆ ಯಾಜಕರಾಗಿ ಇದ್ದರು ಅವರ ಮೂಲವೇ ದೇವರನ್ನು ಕಂಡುಕೊಳ್ಳಲು ಸಾಧ್ಯ ಆದರೆ ಈಗ ಆ ವಿಧವನ್ನು ಮಾರ್ಪಡಿಸಿ ನಾನು ನಿಮಗೂ ದೇವರಿಗೂ ಮಧ್ಯದಲ್ಲಿ ಯಾಜಕನಾಗಿ ನಿಲ್ಲುತ್ತೇನೆ ನೀವು ನೇರವಾಗಿ ನನ್ನ ಬಳಿಗೆ ಬನ್ನಿ ನಾನು ನನ್ನ ಪಿತನ ಬಳಿ ನಿಮ್ಮನ್ನು ಸೇರಿಸುವೆನೆಂದು ಹೇಳಿ ಕರ್ತನೆ ಮಧ್ಯಸ್ಥಿಕೆ ಮಾಡುವಂತ ಸ್ಥಳದಲ್ಲಿ ನಿಂತಿದ್ದಾರೆ ಆದರೆ ಇವನೇನ್ಮಾಡ್ತಾನೆ ದೇವರನ್ನು ತಳ್ಳಿ ಯೇಸುವನ್ನು ತಳ್ಳಿಬಿಟ್ಟು ಇವರು ಎರಡನೆಯ ಮಧ್ಯಸ್ಥರಾಗಿ ನಿಲ್ಲುತ್ತಾರೆ ನೀವು ಮೊದಲ ಹಂತವಾಗಿ ಈ ವ್ಯಕ್ತಿಗಳ ಬಳಿ ಹೋಗಬೇಕು ಇವರು ನಂತರ ಏಸುವಿನ ಬಳಿ ಏಳುವರು ಯೇಸು ಹೋಗಿ ಪಿತನ ಬಳಿಯಲ್ಲಿ ಏಳುವರು ಎಂದು ಈ ಹಂತದಲ್ಲಿ ಮಧ್ಯದಲ್ಲಿ ಬಂದವರನ್ನು ಸೇರಿಸಿಕೊಂಡರು ಇದನ್ನೇ ನಿಕೋಲಾಯಿತರ ಕೃತ್ಯಗಳು ಎಂದು ಬರೆಯಲ್ಪಟ್ಟಿದೆ ಈಗ ನೀವು ಚೆನ್ನಾಗಿ ನೋಡುವುದಾದರೆ ಯಾವನೊಬ್ಬರು ಬಯಸಿದರು ಯಾವ ಒಬ್ಬ ಮನುಷ್ಯನು ಕರ್ತನನ್ನು ನಂಬುವವನು ರಕ್ಷಣೆ ಹೊಂದಿ ಬಯಸಿದರು ಯಾವ ಮಧ್ಯಸ್ಥಿಕೆ ವಹಿಸುವವರೂ ಇಲ್ಲದೆ ನೇರವಾಗಿ ಏಸುವಿನ ಬಳಿಯವನು ಮಾತಾಡಲು ಸಾಧ್ಯ ನೇರವಾಗಿ ಅವನು ಪ್ರಾರ್ಥಿಸಬಹುದು ಪ್ರಾರ್ಥನೆ ಮಾಡುವವರಿಗೆ ನಾವು ಸಹಾಯ ಮಾಡಬಹುದು ಆದರೆ ನೀವು ಸುಮ್ಮನಿರಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಆ ರೀತಿ ಹೇಳುವಂಥದ್ದು ನಿಕೋಲಾಯಿತರ ಒಂದು ಗುಣಾತಿಶಯ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ನೀವು ತಿಂಗಳು ತಿಂಗಳು ಇಷ್ಟು ಹಣವನ್ನು ಕಟ್ಟಿರಿ ನಿಮಗಾಗಿಯೂ ನಿಮ್ಮ ಕುಟುಂಬಕ್ಕಾಗಿಯೂ ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ ಇಲ್ಲ ಇಲ್ಲ ನೀವು ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಬೇಕು ನಿಮಗೆ ಸಪೋರ್ಟ್ ಮಾಡುವ ಸಲುವಾಗಿ ಸಹಾಯ ಮಾಡುವ ಸಲುವಾಗಿ ನಾನ್ ಪ್ರಾರ್ಥನೆ ಮಾಡಬಹುದು ಅದು ಬೇರೆ ಆದ್ರೆ ನೀವು ಪ್ರಾರ್ಥನೆನೇ ಮಾಡಬೇಡಿ ಹಣ ಕಟ್ಟಿದರೆ ಮಾತ್ರ ಸಾಕು ನಾವು ಪ್ರಾರ್ಥನೆ ಮಾಡ್ತೀವಿ ಕಾರ್ಡ್ ಕಳಿಸ್ತೀವಿ ನಿಮಗಾಗಿ ಈ ರೀತಿಯಾದ ಕಾರ್ಯಗಳನ್ನು ಕರ್ತನು ಹೇಳಿದನು ಕಳಿಸ್ತೀವಿ ಅಂತ ಹೇಳಿದರೆ ನಂಬಬೇಡಿರಿ ಇವರು ಯೇಸುವಿಗೂ ನಿಮಗೂ ಮಧ್ಯದಲ್ಲಿ ತಮ್ಮನ್ನು ನುಸುಳಿಸಿಕೊಂಡು ಮಧ್ಯಸ್ಥಿಕೆ ವಹಿಸಲು ಬಯಸುತ್ತಾರೆ ಈ ರೀತಿಯಾದ ಒಂದು ಮೆಥಡ್ ಅನ್ನು ವಿಧಾನವನ್ನು ಒಂದು ಕಾರ್ಯವನ್ನು ಸಭೆಗಳ ಒಳಗೆ ಸೇರಿಸಲು ಬಂದರು ಹೇಗೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಇತ್ತೋ ಈಗ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡಿದ್ದಾರೆ ಸಭೆಯಲ್ಲಿ ಆ ದಿನದಲ್ಲಿ ಆಗಲ್ಲ ಯಾಜಕನು ಪ್ರತ್ಯೇಕವಾಗಿರುವನು ಅವನಿಗೆ ಡ್ರೆಸ್ಸೇ ವ್ಯತ್ಯಾಸವಾಗಿರುವುದು ವ್ಯಕ್ತಿಯೇ ಬೇರೆ ರೀತಿ ಇರುವನು ಅವರನ್ನು ನೋಡುವಾಗಲೇ ಅವರು ಬೇರೆ ಎನ್ನುವಂಥ ಒಂದು ಯೂನಿಫಾರ್ಮ್ನಲ್ಲಿ ಅವರು ಇರುವರು ನೀವು ಗಮನಿಸಿದ್ದೀರಾ ಯಾಜಕ ಕಾಂಡ ಪುಸ್ತಕದಲ್ಲಿ ಯಾಜಕರಿಗಾಗಿಯೇ ಒಂದು ವಸ್ತ್ರ ಯಾಜಕರಿಗೊಂದು ಒಂದು ಪ್ರತ್ಯೇಕವಾದ ಡ್ರೆಸ್ಸು ಆ ರೀತಿಯೆಲ್ಲ ಇಟ್ಟು ನೀವು ಬೇರೆ ನಾವು ಬೇರೆ ಎಂಬುದಾಗಿ ಹೇಳಿ ಅವೆರಡರ ಮಧ್ಯದಲ್ಲಿ ಯಾಜಕರು ನಿಲ್ಲುವರು ಆದರೆ ಈಗ ಹೊಸ ಒಡಂಬಡಿಕೆ ಕಾಲ ಬಂದಾಗ ಈ ರೀತಿಯಾಗಿ ಹೊಸ ಡ್ರೆಸ್ ಕೋಡೆಲ್ಲ ಇಲ್ಲ ನೀವು ಚೆನ್ನಾಗಿ ನೋಡಿರಿ ಹೊಸ ಒಡಂಬಡಿಕೆಯಲ್ಲಿ ಯೋಹನನು ಬಂದು ಒಂದು ಹೊಸ ಡ್ರೆಸ್ಸು ಒಬ್ಬ ಪೇತ್ರನು ಹೊಸ ಡ್ರೆಸ್ಸು ಅಥವಾ ಅಲ್ಲಿ ಕೂತಿರುವಂಥ ವಿಶ್ವಾಸಿ ಬೇರೆ ಡ್ರೆಸ್ ಹಾಕಿದ್ರಾ ಇಲ್ಲ ಎಲ್ಲರೂ ಸಮವಾಗಿದ್ದರು ಇವರೇ ಅಡಿಗೆ ಮಾಡಿ ಪಂಕ್ತಿಯನ್ನು ವಿಚಾರಿಸುವವರಾಗಿದ್ದರು ಅಡಿಗೆಯಲ್ಲಿಯೂ ಸಹಾಯ ಮಾಡಿದರು ಸೇವೆಯನ್ನು ಕೂಡ ಮಾಡಿದರು ಎಲ್ಲರೂ ಒಟ್ಟಿಗೆ ಇದ್ದರು ಎಲ್ಲರೂ ಸೇವೆ ಮಾಡಿದರು ಹಾಗೆ ತಾನೆ ಅದು ಹಾಗೆ ಇತ್ತು ಆದರೆ ಈಗ ಬಂದು ನೋಡುವುದಾದರೆ ಇವರು ಜನಗಳ ಮಧ್ಯದಲ್ಲಿ ಬಂದು ನಾವು ಸೇವಕರೆನ್ನುವ ಛಾಯೆಯಲ್ಲಿ ನಮ್ಮನ್ನು ವ್ಯತ್ಯಾಸಪಡಿಸಿ ತೋರಿಸಬೇಕು ಹಾಗಂತ ಒಂದು ಹೊಸ ಸಿದ್ಧಾಂತವನ್ನು ಒಳಗೆ ತಂದರು ನಾನು ಏನನ್ನು ಹೇಳುತ್ತಿದ್ದೇನೆ ಎಂಬುದಾಗಿ ನಿಮಗೆ ಗೊತ್ತು ನೀವು ಚೆನ್ನಾಗಿ ನೋಡಿದರೆ ಪ್ರಥಮ ಶತಮಾನದಲ್ಲಿ ಅವರು ಹೀಗೆ ಮಾಡಿದರು ಬೇರೆ ಜನಗಳಿಗಿಂತಲೂ ಮೇಲಾಗಿ ತಮ್ಮನ್ನು ಇಟ್ಟುಕೊಂಡವರಾಗಿ ಅವರನ್ನು ನಾನು ನಿಮಗಿಂತಲೂ ವ್ಯತ್ಯಾಸವಾದವನು ಎಂದು ಬಯಸಿ ತೋರಿಸಿಕೊಳ್ಳಲು ನಿಕೋಲಾಯಿತರ ಸಿದ್ಧಾಂತ ಎಂದು ಹೇಳುತ್ತಾರೆ ನೀವು ನೋಡಿರ್ತೀರ ಕಥೋಲಿಕ ಸಭೆಯನ್ನು ಕೊರತೆ ಹೇಳ್ತಾರೆ ಕಥೋಲಿಕ ಸಭೆಯವರು ಮರಿಯಳನ್ನು ತನ್ನ ಮಧ್ಯಸ್ಥರಾಗಿ ಇಟ್ಟುಕೊಂಡಿದ್ದಾರೆ ಎಂದು ಹೇಳಿಯೇ ಇವರು ಹೊರಗೆ ಬರುವವರಾದರು ಇಲ್ಲಿ ನೋಡಿ ಕಥೋಲಿಕ ಸಭೆಯಲ್ಲಿ ಮರಿಯಳನ್ನು ತಂದು ಇಟ್ಟುಕೊಂಡಿದ್ದಾರೆ ಅವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡುವರು ಎಂದಾ ರೀತಿ ಹೇಳಿ ನಮಗಾಗಿ ಪ್ರಾರ್ಥಿಸಿರಿ ನಿಮ್ಮ ಕುಮಾರನ ಬಳಿಯಲ್ಲಿ ಪ್ರಾರ್ಥಿಸಿರಿ ಎಂದು ಹೇಳುವರು ಇಬ್ಬರು ಮಧ್ಯಸ್ಥರನ್ನು ಇಡುವವರಾಗಿದ್ದಾರೆ ಮೊದಲು ಮರಿಯಳು ನಾವು ಮರಿಯಳ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಮರಿಯಳು ಅದನ್ನು ಯೇಸುವಿನ ಬಳಿ ಹೇಳುತ್ತಾರೆ ಯೇಸು ಅದನ್ನು ಪಿತನ ಬಳಿ ಹೋಗಿ ಅದನ್ನು ಹೇಳುತ್ತಾರೆ ಒಂದು ಹೊಸ ಸಿಸ್ಟಮ್ ಅನ್ನು ತಂದರು ಅದನ್ನೇ ಇವರು ವಿರೋಧಿಸಿದರು ಅದೇನು ಮರಿಯಳನ್ನು ನಮಗೆ ಮಧ್ಯಸ್ಥರಾಗಿ ತರುವಂಥದ್ದು ಹಾಗಂತ ಹೇಳಿ ವಿರೋಧಿಸಿ ಅದರಿಂದ ಬೇರ್ಪಟ್ಟು ಪ್ರಾಟೆಸ್ಟೆಂಟ್ ಎನ್ನುವಂಥ ಸ್ಥಾಪನೆ ಅದರಿಂದ ಬೇರ್ಪಟ್ಟು ಪೆಂಟೆಕೋಸ್ಟ್ ಎನ್ನುವಂಥ ಸ್ಥಾಪನೆಯನ್ನೆಲ್ಲವನ್ನೂ ಏರ್ಪಡಿಸಿ ಇವರು ಕೂಡ ಅದೇ ಕಾರ್ಯವನ್ನೇ ಮಾಡ್ತಿದ್ದಾರೆ ಈಗ ಏನ್ಮಾಡ್ತಾರೆ ಅಂದರೆ ಮರಿಯಳನ್ನು ತೆಗೆದು ಬದಗಿಟ್ಟು ತಮ್ಮನ್ನು ತಂದು ಅಲ್ಲಿ ನಿಲ್ಲಿಸುತ್ತಾರೆ ನೀವು ಮರಿಯಳ ಬದಲು ನನ್ನ ಬಳಿ ಬಂದು ಮಾತಾಡಿರಿ ನಾವು ಏಸುವಿನ ಬಳಿ ಮಾತಾಡ್ತೇವೆ ಏಸು ಪಿತನ ಬಳಿಯಲ್ಲಿ ಮಾತಾಡ್ತಾರೆ ಎಂದು ಹೇಳಿ ಇಬ್ಬರ ಮಧ್ಯದಲ್ಲಿ ಬಂದು ನಿಲ್ಲುತ್ತಾರೆ ಕರ್ತನದನ್ನು ಬಯಸಲಿಲ್ಲ ನಾನು ಅವರು ಮಾತಾಡುತ್ತಿದ್ದೇವೆ ನೀನ್ಯಾರು ಮಧ್ಯದಲ್ಲಿ ನೀವು ಅವರಿಗೆ ಹೇಳಿಕೊಡಬಹುದು ಆಲೋಚನೆ ಕೊಡಬಹುದು ಅವರು ಪ್ರಾರ್ಥನೆಯನ್ನು ಮಾಡಬೇಕಾದರೆ ಅವರಿಗೆ ಸಹಾಯ ಮಾಡಬಹುದು ಅಷ್ಟೇ ಆದರೆ ಅದನ್ನು ಬಿಟ್ಟು ನೀವು ಸುಮಂದಿರ ಅವರ ಬಳಿ ಹೇಳಿಕೊಡಿಸುತ್ತೇನೆ ಎಂಬುದಾಗಿ ಹೇಳಿ ಅಲ್ಲಿ ಮಧ್ಯದಲ್ಲಿ ಮಧ್ಯಸ್ಥರು ಬರುತ್ತಾರೆ ನೋಡಿರಿ ಅದೇ ಅಪಾಯವಾದದ್ದು ನೀವು ರಾಜಕೀಯದಲ್ಲಿ ನೋಡಬಹುದು ಆಫೀಸ್ನಲ್ಲಿ ನೋಡಬಹುದು ಕೋರ್ಟ್ನಲ್ಲಿ ನೋಡಬಹುದು ಎಲ್ಲಾ ಕಡೆ ನೋಡಬಹುದು ಮಧ್ಯಸ್ಥಿಕೆ ವಹಿಸುವವರನ್ನು ಅವರ ಬಳಿ ಹೋಗಿ ನೀವು ಹೇಳಿದ್ರೆ ಇವರೋಗಿ ನೇರವಾಗಿ ಮಾತಾಡ್ತಾರಂತೆ ಅದು ಅಲ್ಲಿ ಸರಿ ಬರುವುದು ಆದರೆ ಸತ್ಯವಿಧದಲ್ಲಿ ಕರ್ತನು ಹೇಳ್ತಾನೆ ನಾನು ಜನಗಳ ಮಧ್ಯೆ ನೇರವಾಗಿ ಮಾತಾಡಲು ಬಯಸುತ್ತೇನೆ ಜನಗಳನ್ನು ನೇರವಾಗಿ ನನ್ನ ಬಳಿ ಮಾತಾಡಲು ಹೇಳು ಅದನ್ನು ಬಿಟ್ಟು ನೀನು ಮಧ್ಯದಲ್ಲಿ ಬಂದು ನಿಲ್ಲಲು ನೀನ್ಯಾರು ಎಂದು ಕರ್ತನು ಕೇಳುತ್ತಾನೆ ಅವರು ಹೇಳ್ತಾರೆ ಈ ರೀತಿಯಾಗಿ ಮಧ್ಯದಲ್ಲಿ ನೇರವಾಗಿ ಬಂದು ನಿಲ್ಲುವ ನಿಕೋಲಾಯಿ ಸಿದ್ಧಾಂತವನ್ನು ನಾನು ದ್ವೇಷಿಸುತ್ತೇನೆ ನನಗೂ ಮನುಷ್ಯರ ಮಧ್ಯದಲ್ಲಿ ಇವರ್ಯಾರು ಇವರೊಟ್ಟಿಗೆ ಇರುಳು ತರ ನಾನು ಬಂದಿದ್ದೇನೆ ಆಗ ನಾವು ಏನು ಮಾಡಬೇಕು ಎಂದು ನೋಡಿದರೆ ಸೇವಕರು ಮತ್ತೊಬ್ಬರು ವಿಶ್ವಾಸದಲ್ಲಿ ಬೆಳೆಯಲು ಸಹಾಯ ಮಾಡಬೇಕು ಅವರನ್ನು ಅಂಗವಿಕಲರಂತೆ ಯಾವಾಗಲೂ ಇಟ್ಟುಕೊಳ್ಳಬಾರದು ನಿಮಗೆ ಏನು ಬೇಕು ನಮ್ಮ ಬಳಿ ಇಳಿರಿ ನಾವು ಪ್ರಾರ್ಥನೆ ಮಾಡಿ ಕೊಡಿಸುತ್ತೇವೆಂದು ಹೇಳುವುದರ ಬದಲು ಅವನಿಗೆ ಪ್ರಾರ್ಥಿಸಲು ಹೇಳಿಕೊಡಬೇಕು ಒಬ್ಬನು ಪ್ರಾರ್ಥಿಸುವಾಗ ಅವನ ಜೊತೆ ನಿಂತು ನಾವು ಪ್ರಾರ್ಥನೆ ಮಾಡಬಹುದು ಅದು ಬೇರೆ ಇವರು ಪ್ರಾರ್ಥಿಸಲು ಬಿಡದೆ ನಾವು ಪ್ರಾರ್ಥನೆ ಮಾಡಿ ಕೊಡಿಸುತ್ತೇವೆಂದು ಹೇಳಿದರೆ ಅದು ನಿಕೋಲಾಯಿತರ ಸಿದ್ಧಾಂತ ಹಾಗಂದ್ರೆ ಜನಗಳನ್ನು ಯಾವ ರೀತಿ ಪ್ರೋತ್ಸಾಹಿಸಬೇಕೆಂದರೆ ನನಗೆ ಕರ್ತನು ಯಾವ ರೀತಿಯೋ ನಿನಗೂ ಕೂಡ ಅದೇ ರೀತಿ ಎಂಬುದಾಗಿ ನಾವು ಯೇಸುವಿನ ಬೆಳೆಯಲ್ಲಿ ನೀವೇ ಧೈರ್ಯವಾಗಿ ಮಾತಾಡಬಹುದು ಎಂದು ನೀವೇ ದೇವರಲ್ಲಿ ಪ್ರಾರ್ಥಿಸಿರಿ ನೀವೇ ಪ್ರಾರ್ಥನೆಯನ್ನು ಮಾಡಿರಿ ಎಂದು ನಾವು ಹೇಳಬಹುದು ಒಬ್ಬ ಸೇವಕರ ಒಂದು ಸೇವೆಯಲ್ಲಿ ಒಂದು ಕಾರ್ಯವನ್ನು ನೋಡಿ ನಾನು ಸಂತೋಷಪಟ್ಟೆ ಅವರು ಏನು ಹೇಳುವರೆಂದರೆ ಈಗ ಸ್ವಸ್ಥಪಡಿಸುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ ಈಗ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುವುದಿಲ್ಲ ನೀವೇ ದೇವರ ಬಳಿಯಲ್ಲಿ ಬಾಯ್ ತೆರೆದು ಪ್ರಾರ್ಥನೆ ಮಾಡಲಿದ್ದೀರಾ ನೀವು ಅನೇಕರು ಅಂದುಕೊಂಡಿದ್ದೀರಾ ನಾವು ಪ್ರಾರ್ಥನೆ ಮಾಡಿ ದೇವರ ಬಳಿಯಿಂದ ನಿಮಗೆ ಸ್ವಸ್ಥತೆಯನ್ನು ಕೊಡಿಸಿದರೆ ಮಾತ್ರ ನಿಮಗೆ ಸಿಗುವುದು ಎಂದು ನೆನೆಸುತ್ತೀರಾ ಹಾಗಲ್ಲ ನೀವೇ ಹೋಗಬಹುದು ನೀವೇ ಕೇಳಬಹುದು ಎಂದು ಹೇಳಿ ಅವರು ಪ್ರಾರ್ಥನೆ ಮಾಡಲು ಪ್ರೋತ್ಸಾಹಿಸುತ್ತಾರೆ ಅವರು ಪ್ರಾರ್ಥನೆ ಮಾಡಲು ಆರಂಭಿಸಿದಾಗ ಕರ್ತನು ಅವರ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ ಕರ್ತನನ್ನು ಏಸುಕ್ರಿಸ್ತನನ್ನು ನೀವು ಹತ್ತಿರ ಹೋಗಲು ಯೇಸುಕ್ರಿಸ್ತನೊಂದಿಗೆ ಮಾತಾಡಲು ಬೇರೊಬ್ಬ ಮಧ್ಯಸ್ಥರು ನಮಗೆ ಬೇಕಾಗಿಲ್ಲ ಈ ಸಿಸ್ಟಂನನ್ನು ಒಳಗೆ ತರುವುದಾದರೆ ನಾವು ಹಣ ಸಂಪಾದನೆ ಮಾಡಬಹುದು ಈ ಸಿಸ್ಟಮ್ ಅನ್ನು ಒಳಗೆ ತರುವುದಾದರೆ ನಾವೇ ಬಂದು ಕರ್ತನ ಪಕ್ಕದಲ್ಲಿರುವವರು ನಾವು ಮಾತಾಡುವಾಗಲೇ ಕರ್ತನು ಕೇಳುವನು ನಿಮ್ಮ ಪ್ರಾರ್ಥನೆಯನ್ನೆಲ್ಲ ಕರ್ತನು ಕೇಳುವುದಿಲ್ಲ ನೀವು ಡೈರೆಕ್ಟಾಗಿ ಹೋಗಲಾಗುವುದಿಲ್ಲ ಎಂದು ಈ ಜನಗಳನ್ನು ಒಂಥರ ಒಂದು ಮಾಯವಾದ ಬಲೆಯಲ್ಲಿ ತಮ್ಮ ಅಥೋಟಿಯಲ್ಲಿಟ್ಟುಕೊಂಡಿದ್ದಾರಲ್ಲ ಇದೇ ನಿಕೋಲಾಯಿತರ ಕೃತ್ಯಗಳ ಸಿದ್ಧಾಂತಗಳು ಇವರು ಏನು ಮಾಡಿದರೆಂದರೆ ಈ ಹಳೆಯ ದಿನಗಳಲ್ಲಿ ಇದ್ದಂತಹ ಯಾಜಕತ್ವದ ವಿಧಾನವನ್ನು ಒಬ್ಬನು ದೇವರನ್ನು ಕಂಡುಕೊಳ್ಳಬೇಕಾದರೆ ಯಾಜಕನ ಮುಖಾಂತರವೇ ಅದನ್ನು ಹೊಂದಬೇಕೆನ್ನುವಂತಹ ಆ ಒಂದು ವಿಧಾನವನ್ನು ಸಭೆಗಳ ಒಳಗೆ ತೆಗೆದುಕೊಂಡು ಬಂದರು ಅದರ ಹೆಸರೇ ನಿಕೋಲಾಯಿತರ ಕೃತ್ಯಗಳ ಸಿದ್ಧಾಂತಗಳು ಅದನ್ನು ತಂದ ತಕ್ಷಣ ಏನು ಮಾಡಿದರೆಂದರೆ ಆ ದಿನಗಳಲ್ಲಿ ಇದ್ದಂತಹ ಸಭೆಯನ್ನು ಸ್ಥಾಪನೆಗಳಾಗಿ ಮಾರ್ಪಡಿಸಿದರು ಆ ಒಂದು ಸಭೆಗಳನ್ನು ತಮ್ಮ ಕೈವಶವಾಗಿ ಮಾಡಿಕೊಂಡವರಾದರು ಸ್ಥಾಪನೆಗಳಾಗಿ ಮಾರ್ಪಡಿಸಿದರು ಪದವಿಗಳನ್ನು ಏರ್ಪಡಿಸಿದರು ಇಂತಿಂತವರು ಸ್ಥಳಗಳಲ್ಲಿ ಸ್ಥಳಗಳಲ್ಲಿರುವವರು ಎಂದು ಕರ್ತನ ಬಳಿಯಲ್ಲಿ ನಾವು ಬರುವುದಕ್ಕೂ ಮಾತಾಡುವುದಕ್ಕೂ ಮಧ್ಯದಲ್ಲಿ ಬಹಳ ಗೋಡೆಗಳನ್ನು ತಂದು ಹಾಕಿದರು ಅಲ್ಲಿ ಕರ್ತನು ಒಂದು ಪರದೆಯನ್ನು ಹರಿದರೆ ಇವರು ಹಲವಾರು ಪರದೆಗಳನ್ನು ಏರ್ಪಡಿಸುವವರಾದರು ಇದರ ಅಡಿಯಲ್ಲಿಯೇ ಕ್ಷಮಾಪಣೆ ಚೀಟಿ ಬಂದಿತು ಈ ಚೀಟಿಯನ್ನು ಪಡೆಯುವುದಾದರೆ ನಿಮ್ಮ ಪಾಪ ಕ್ಷಮಿಸಲ್ಪಡುವುದು ಇದರ ಅಡಿಯಲ್ಲಿಯೇ ನಮ್ಮ ಬಳಿ ಪಾಪವನ್ನು ಹೇಳಿರಿ ನಾವೇ ಪಾಪ ಕ್ಷಮಾಪಣೆಯನ್ನು ಕಳಿಸುತ್ತೇವೆ ಎನ್ನುವಂಥ ಹೊಸ ಕಾರ್ಯವು ಒಳಗೆ ಬಂತು ಅದನ್ನು ಕೆಲವರು ಪಾರಂಪರ್ಯ ಸಭೆಯಿಂದ ಬಂತು ಅಂತ ಹೇಳ್ತೀವಿ ಅದನ್ನೇ ಒಂದು ಬೇರೆ ವಿಧಾನದಲ್ಲಿ ಈ ಒಂದು ಅದರಿಂದ ಬೇರ್ಪಟ್ಟಂತ ಸಭೆಗಳಲ್ಲಿಯೂ ಬಹಳವಾಗಿದೆ ನಮ್ಮ ಬಳಿ ಪ್ರಾರ್ಥನಾ ಮನವಿಗಳನ್ನು ಕಳಿಸಿರಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ನೀವೇನ್ ಹೇಳ್ಬೇಕು ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ಕೂಡ ಪ್ರಾರ್ಥಿಸ್ಬೇಕು ನಿಮಗೆ ನಾವು ಸಪೋರ್ಟ್ ಮಾಡಿ ಪ್ರಾರ್ಥನೆ ಮಾಡ್ತೀವಿ ನಿಮ್ ಜೊತೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ಬಹುದೇ ವಿನಃ ನೀವು ನಾವು ಪ್ರಾರ್ಥನೆ ಮಾಡಿ ಕೊಡಿಸ್ತೀವಿ ಎಂಬುದಾಗಿ ಹೇಳಿದರೆ ನೀವು ಮಧ್ಯಸ್ಥಿಕೆ ಮಾಡುವಂತಹ ಸ್ಥಾನಕ್ಕೆ ಬರುತ್ತೀರಾ ಕರ್ತನು ಇದನ್ನೇ ಅಸಹ್ಯಪಡುತ್ತಾರೆ ಇಂದು ಬಹಳ ಸೇವಕರು ತಮ್ಮನ್ನು ಯೇಸುವಿಗೆ ಸಮಾನವಾದವರೆಂದು ಯೇಸುವಿಗೆ ಬಹಳ ಹತ್ತಿರವಾದವರೆಂದು ನಾನು ಹೇಳಿದರೆ ಏಸು ಕೇಳುವನು ಎನ್ನುವ ರೀತಿಯಲ್ಲಿ ತೋರಿಸಿಕೊಳ್ಳಲು ಬಯಸುತ್ತಾರೆ ಹಾಗೆ ತೋರಿಸಿಕೊಳ್ಳುವುದರ ಮೂಲಕ ನಿಮ್ಮನ್ನು ತಮಗೆ ಗುಲಾಮರಾಗಿ ಇಟ್ಟುಕೊಳ್ಳಲು ಬಯಸುವವರಾಗಿದ್ದಾರೆ ಜನಗಳ ಮೇಲೆ ಆಳ್ವಿಕೆ ಮಾಡುವವನ ಹೆಸರೇ ನಿಕೋಲ್ಲಾಯ್ ಸಾಧಾರಣ ಜನಗಳ ಮೇಲೆ ಆಳ್ವಿಕೆ ಮಾಡುವ ಅಧಿಕಾರ ನಡೆಸುವ ಗುಣಾತಿಶಯವುಳ್ಳ ನಿಕೋಲಾಯ್ ಎನ್ನುವ ಹೆಸರು ಇದನ್ನು ನಾನು ವಿರೋಧಿಸುತ್ತೇನೆ ನನ್ನ ಜನಗಳಿಗೂ ನನಗೂ ಮಧ್ಯದಲ್ಲೂ ಯಾವ ಮಧ್ಯಸ್ಥರೂ ಬೇಡ ಪಿತನಿಗೂ ಮನುಷ್ಯರ ಮಧ್ಯದಲ್ಲೂ ಒಬ್ಬನೇ ಒಬ್ಬ ಮಧ್ಯಸ್ಥನು ಇದ್ದಾನೆ ಆತನು ಯೇಸುಕ್ರಿಸ್ತನು ಮಾತ್ರವೇ ಅವರ ಸ್ಥಾನವನ್ನು ಯಾರು ತೆಗೆದುಕೊಳ್ಳಲು ಪ್ರಯತ್ನ ಮಾಡಬೇಡಿರಿ ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು ಪ್ರೋತ್ಸಾಹಿಸಬಹುದು ಸೇವೆ ಮಾಡಬಹುದು ಮತ್ತೊಬ್ಬರಿಗೆ ಹೇಳಿಕೊಡಬಹುದು ದೇವರ ಜೊತೆಗಿರುವಂತಹ ಅವರ ಐಕ್ಯತೆಯನ್ನು ನಿಮ್ಮ ಮೂಲಕವಾಗಿಯೇ ನೀವು ಏರ್ಪಡಿಸಬೇಕೆಂದು ಎದುರು ನೋಡಬೇಡಿರಿ ಅವರನ್ನು ಆಳ್ವಿಕೆ ಮಾಡಬೇಕೆಂದು ನೆನೆಸಲೂ ಬೇಡಿರಿ ಇಂಥ ಸಿದ್ಧಾಂತಗಳು ನಿಕೋಲಾಯಿತರ ಕೃತ್ಯಗಳ ಸಿದ್ಧಾಂತಗಳು ಈ ಸಿದ್ಧಾಂತಗಳು ಆ ದಿನದಲ್ಲಿ ಬಹಳ ತೀವ್ರವಾಗಿ ಹರಡುವುದನ್ನು ಕಂಡು ನಾನು ಅದನ್ನು ದ್ವೇಷಿಸಿದ್ದೆ ನೀನು ಕೂಡ ಅದನ್ನು ದ್ವೇಷಿಸಿದ್ದೆ ಅದರಲ್ಲಿ ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಇದೆ ಎಂಬುದಾಗಿ ಕರ್ತನು ಹೇಳುತ್ತಾನೆ ಈಗ ನಾವು ಅನೇಕ ಕಾರ್ಯಗಳನ್ನು ನಿಕೋಲಾಯಿತರ ಕೃತ್ಯಗಳ ಒಂದು ಕಾರ್ಯವನ್ನು ಕಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಆಳವಾಗಿರುವಂತ ಕಾರ್ಯವನ್ನು ನಾವು ಧ್ಯಾನ ಮಾಡೋಣ ಅಲ್ಲಿಯವರೆಗೂ ಕರ್ತನು ತಾನ ನಿಮ್ಮನ್ನು ಆಶೀರ್ವದಿಸಿ ಸಂರಕ್ಷಿಸಿ ಕಾಪಾಡಲಿ ಆಮೇನ್